ಚಿಕ್ಕ ಸ್ವಾಮಿಗಳಿಗೆ ನಮಸ್ಕಾರ ನಮಸ್ಕಾರ ಸರ್ ಎಷ್ಟು ವಯಸ್ಸು ಚಿಕ್ಕ ಸ್ವಾಮಿಗಳೇ ವರ್ಷ ಆಗಿದೆ ಸರ್ ಏನು ವಿದ್ಯಾಭ್ಯಾಸ ಮಾಡಿದ್ರಿ ಎಸ್ ಎಸ್ ಎಲ್ ಸಿ ಆಗಿದೆ ಸರ್ ನನಗೆ ನಿಮ್ಮ ತಂದೆಗೆ ಎಷ್ಟು ಜನ ಮಕ್ಕಳು ನೀವು ಇಬ್ಬರು ಮಕ್ಕಳು ಇಬ್ಬರು ಗಂಡು ಮಕ್ಕಳೇನ ಇಬ್ಬರು ಗಂಡು ಮಕ್ಕಳೇ ನೀವು ದೊಡ್ಡವರು ಚಿಕ್ಕ ನಾ ದೊಡ್ಡವರು ಸರ್ ತಮ್ಮ ಏನು ಮಾಡ್ತಾರೆ ನನ್ನ ತಮ್ಮನೂ ವ್ಯವಸಾಯನ ಮಾಡ್ತಾ ಇದ್ದಾನೆ ನೀವು ಚಿಕ್ಕ ವಯಸ್ಸಿಂದ ತಂದೆ ಜೊತೆ ವ್ಯವಸಾಯ ಮಾಡಿದವರು ವ್ಯವಸಾಯ ಮಾಡಿದವರು ಸರ್ ಅಂದ್ರೆ ಎಸ್ ಎಸ್ ಸಿ ಅವರಿಗೆ ಓದ್ದೆ ನಮ್ಮ ಅಪ್ಪನಿಗೆ ಸ್ವಲ್ಪ ಕಣ್ಣೊಂದು ತೊಂದರೆ ಆಯ್ತು ತೊಂದರೆ ಆದಮೇಲೆ ಅವ್ರನ್ನ ವ್ಯವಸಾಯ ನಿಲ್ಲಿಸಿ ನಾನು ವ್ಯವಸಾಯಕ್ಕೆ ಬಂದೆ ಹ್ಞೂ ಅಲ್ಲ ಚಿಕ್ಕ ವಯಸ್ಸಲ್ಲಿ ನೀವು ಓದುವಾಗಲೇ ಏನಾದರೂ ವ್ಯವಸಾಯದ ಕೆಲಸ ಮಾಡ್ತಿದ್ರ ಮಾಡ್ತಿದ್ವಿ ಸರ್ ಏನೇನು ಮಾಡ್ತಿದ್ರಿ ಮಾಮೂಲಿ ದನೆಗಳನ್ನ ನೋಡ್ಕೊಳ್ಳೋದು ಹ್ಞೂ ಸ್ಕೂಲಿಂದ ಬಂದಾಗ ಗದ್ದೆಗೆ ಹೋಗೋದು ಜಮೀನಲ್ಲಿ ಕೆಲಸ ಮಾಡೋದು ಇದೆಲ್ಲ ಮಾಡ್ತಿದ್ದು ಭಾನುವಾರ ರಜೆ ಐತಲ್ಲ ರಜಾ ದಿವಸಗಳಲ್ಲೂ ಕೆಲಸ ಮಾಡ್ತಾ ನಾವು ಏನು ಕೆಲಸ ಮಾಡ್ತಿದ್ರಿ ಮಾಮೂಲಿ ತೆಂಗಿನ ತೋಟದಲ್ಲಿ ಮಾಮೂಲಿ ಈಗ ತರಕಾರಿಗಳ ಸೊಪ್ಪು ಕೀಳೋದು ಸೊಪ್ಪು ಕಟ್ಟೋದು ಆಮೇಲೆ ಗದ್ದೆಗಳಿಗೆ ನೀರು ಕಟ್ಟೋದು ಮರಗಳಿಗೆ ಪಾತ ಮಾಡೋದು ಇವೆಲ್ಲ ಮಾಡ್ತಾ ಇದ್ದೀವಿ ಇಷ್ಟನಾ ತುಂಬ ಇಷ್ಟ ಆಯಿತು ನನಗೆ ವ್ಯವಸಾಯದಲ್ಲಿ ಅದಕ್ಕೆ ಅಪ್ಪ ಅಮ್ಮ ಇಲ್ಲ 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 ನನ್ನ ಸ್ವಯಂ ಪ್ರೇರಿತವಾಗಿ ನಾನು ನನ್ನ ಇಷ್ಟಪಟ್ಟೇ ವ್ಯವಸಾಯಕ್ಕೆ ಬಂದದ್ದು ಯಾಕೆ ಇಷ್ಟ ಅಷ್ಟೊಂದು ಯಾಕೆಂದ್ರೆ ಈಗ ನಮ್ಮ ತಂದೆ ನಮ್ಮ ತಾತ ವ್ಯವಸಾಯದಲ್ಲಿ ಅವರು ಅವತ್ತಲ್ಲಿ ಉತ್ತಮವಾದ ಮಟ್ಟಕ್ಕೆ ಮಾಡೋಕಾಗಿಲ್ಲ ನಮ್ಮ ತಂದೆಗೆ ಬರೀ ಮೂರುವರೆ ಎಕರೆ ಜಮೀನು ಸೇರಿತ್ತು ನಮ್ಮ ತಂದೆಗೆ ಭಾಗಕ್ಕೆ ಬಂದ ಮೂರುವರೆ ಎಕರೆ ಜಮೀನ ಇಂಪ್ರೂವ್ಮೆಂಟ್ ಮಾಡಿದೆ ಅವರು ವ್ಯವಸಾಯ ಮಾಡಿದೆ ಬರೀ ಮೂವತ್ತು ತೆಂಗಿನ ಮರ ಹಾಕೊಂಡು ವ್ಯವಸಾಯ ಮಾಡ್ಕೊಂಡು ಹೋಯ್ತಾ ಇದ್ರು ಅದಕ್ಕೆ ನಾವು ಇದನ್ನು ಅಭಿವೃದ್ಧಿ ಮಾಡಿ ಕೆಲವರೆಲ್ಲ ಅಂತ ಇದ್ದರು ಹತ್ತು ಎಕರೆ ಬೇಕು ಇಪ್ಪತ್ತು ಎಕರೆ ಬೇಕು ಜಮೀನುಗಳು ಒಬ್ಬ ರೈತನಿಗೆ ಆದರೆ ಅವನು ಆರ್ಥಿಕ ಮಟ್ಟ ಸುಧಾರಣೆಗೆ ಮುಂದಕ್ಕೆ ಹೋಗಿತಾನೆ ಇಲ್ಲದೆ ಹೋದರೆ ಎರಡು ಎಕರೆ ಮೂರು ಎಕರೆದಲ್ಲಿ ನಾವು ಏನು ಸಾಲು ಮಾಡೋಕ್ಕಾಗಲ್ಲ ಅಂತ ಕೆಲವು ಕೆಲವರೆಲ್ಲ ಮಾತುಕತೆ ಇದ್ದರು ನಮ್ಮ ತಂದೆನೇ ಹೇಳಿಸ್ತಿದ್ರು ಏನಂತೆ ಏ ನಿಂದೇನಿದೆ ತೋಟ ನಿಂದೇನು ಅಲ್ಲಿ ಬಾಳೆಗೊನೆ ಕಟ್ ಮಾಡ್ತಾ ಇದೆಯಾ ತೆಂಗಿನ ಮರ ಕಟ್ ಮಾಡ್ತಾ ಇದೆಯಾ ಆದ್ದರಿಂದ ನಾನು ಏನು ಮಾಡೋಕ್ಕದ್ದು ಅಂತ ನಮ್ಮ ತಂದೆನೇ ಹೇಳಿಸ್ತಿರಲ್ಲ ನನಗೆ ನಾನು ಈ ವ್ಯವಸಾಯದಲ್ಲಿ ಮಾಡಿ ತೋರಿಸ್ಬೇಕು ನಾನು ಒಬ್ಬ ವ್ಯವಸಾಯಗಾರನ ಬೇಕು ನಮ್ಮ ತಂದೆ ಹೆಸರನ್ನ ಉಳಿಸಬೇಕು ಅನ್ನೋ ದೃಷ್ಟಿ ಮೇಲೆ ನಾನು ವ್ಯವಸಾಯಕ್ಕೆ ಬಂದೆ ಸರ್ ನಾನು ನಿಮ್ಮ ತಂದೆ ಯಾರು ಹೇಳಿದ್ರೆ ವ್ಯವಸಾಯ ಮಾಡ್ತಿರ್ಲಿಲ್ವಾ ನೀವು ನಮ್ಮ ತಂದೆನೇ ಯಾರು ಏಳಸ್ತಿರ ಈ ಮಟ್ಟಕ್ಕೆ ಬರಕ್ಕೆ ಆಯ್ತಿಲ್ಲ ನಾನು ಈ ಮಟ್ಟಕ್ಕೆ ಅದಕ್ಕೆ ದಾಸರು ಹಿಂದೆ ಇರಬೇಕು ಎಷ್ಟು ಅಷ್ಟು ನಾವು ಮುಂದಕ್ಕೆ ಪ್ರಗತಿ ಪರವಾಗಿ ಬಂದಿದ್ದೀವಿ ಇವತ್ತು ತಂದಗಿದ್ದು ಮೂರುವರೆ ನಮ್ ತಂದೆಗಿದ್ದು ಮೂರುವರೆ ನಿಮ್ಗೆ ನಾನು ನಾನು ಮಾಡಿದ್ದು ಒಟ್ಟು ಕುಟುಂಬದಲ್ಲಿ ನಮ್ಮ ಅಣ್ಣ ತಮ್ಮ ಒಟ್ಟಿಗೆ ಇದ್ಕೊಂಡು ನಾವು ಮಾಡಿದ್ದು ಏಳುವರೆ ಎಕರೆ ಜಮೀನು ಹೌದಾ ಏಳುವರೆ ಎಕರೆ ಜಮೀನು ನಮ್ಮ ಸ್ವಂತ ಮಾಡಿದ್ದು ಈಗಲೂ ಒಟ್ಟಾಗೆ ಇದ್ದೀರಿ ಈಲು ಒಟ್ಟಾಗೆ ಇದ್ದೀವಿ ಸರ್ ಈಲು ಒಟ್ಟಾಗೆ ಇದ್ದೀವಿ ಅಂದರೆ ನಮ್ಮ ಅಣ್ಣ ತಮ್ಮ ಇಬ್ಬರು ಈಲು ಒಟ್ಟಾಗೆ ಇದ್ದೀವಿ ಒಟ್ಟಾಗೆ ವ್ಯವಸಾಯ ಮಾಡ್ತಾ ಇದ್ದೀವಿ ಆಯ್ತಾ ಒಟ್ಟಾಗೆ ಫ್ಯಾಮಿಲಿ ನಡ್ಕೊ ಹೋಗ್ತಾ ಇದ್ದೀವಿ ಎಷ್ಟು ಜನ ಇದ್ದೀರಿ ಮನೆಯಲ್ಲಿ ಸರ್ ನಮ್ಮ ಮನೇಲಿ ಒಂದು ಹತ್ತು ಜನ ಇದ್ದೀವಿ ಸರ್ ಒಟ್ಟಿಗೆ ಈಗ ಓಹ್ ಹತ್ತು ಜನ ಇದ್ದೀವಿ ನಮ್ಮ ತಾಯಿ ಸೇರಿಸಿ ನಮ್ಮ ತಾಯಿ ಇದ್ದಾರೆ ನಮ್ಮ ತಂದೆ ಇಲ್ಲ ನಮ್ಮ ತಾಯಿ ಇದ್ದಾರೆ ಒಟ್ಟು ಕುಟುಂಬದಲ್ಲಿ ನಮ್ಮ ನಮ್ಮ ಮಕ್ಕಳು ನಮ್ಮ ತಮ್ಮನ ಮಕ್ಕಳು ನನ್ನ ಮಕ್ಕಳು ಎಲ್ಲ ಸೇರಿ ಹತ್ತು ಜನ ಇದ್ದೀವಿ ಏನೇನು ಬೆಳೆಗಳನ್ನು ಬೆಳೀತಾ ಇದ್ದೀರಿ ಸರಿಗೆ ನಾನು ಏಳು ಎಕರೆ ಜಮೀನು ನಾನು ಮಾಡಿದ ಮೇಲೆ ಹಾಗೆ ಓಪನ್ ಎಲ್ ಬಾವಿಗಳಿತ್ತು ಕಳೆದ ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳಲ್ಲಿ ಬೋರ್ಗಳು ಕಡಿಮೆ ಇತ್ತು ಓಪನ್ ಎಲ್ ಬಾವಿ ಇತ್ತು ಆ ಓಪನ್ ಎಲ್ ಬಾವಿಗಳಲ್ಲಿ ನಮಗೆ ನೀರು ಸಪೋರ್ಟ್ ಆಯ್ತಿತ್ತಿಲ್ಲ ನಾಲ್ಕರಿಂದ ಐದು ಅಡಿ ಆರು ಅಡಿ ನೀರು ಬರ್ತಿತ್ತು ಒಂದು ಬಾವಿಲಿ ಅದು ಎಲ್ಲ ಜಮೀನುಗೂ ನೀರು ಸಾಕಾಗ್ತಿಲ್ಲ ಹಾಗೇ ಅಣಿ ನೀರಾವರಿ ಆಗಲಿ ಡಿಫ್ರಿಗೇಷನ್ ಆಗಲಿ ಯಾವುದೋ ಅಂತ ಅಧಿಕೃತವಾಗಿ ಏನೂ ಬಂದಿತ್ತಿಲ್ಲ ಮತ್ತು ಮೂವತ್ತೈದು ವರ್ಷದಲ್ಲಿ ಹಾಗೆ ನಮ್ಮ ತಂದೆ ಹಾಕಿದ್ದೆ ಮೂವತ್ತು ತೆಂಗಿನ ಮರ ನಾನು ಯೋಚನೆ ಮಾಡಿ ರೇಷ್ಮೆ ಬೆಳೆಗೆ ಹೋದಿ ಸರ್ ಫಸ್ಟು ರೇಷ್ಮೆ ಬೆಳೆ ಬೆಳೆಗೆ ಹೋಗಿ ರೇಷ್ಮೆದಲ್ಲಿ ನಮಗೇನಾಯಿತು ಕಳೆದ ಒಂದು ಎಂಟು ಹತ್ತು ವರ್ಷದ ಹಿಂದೆ ಗಂಟು ರೋಗ ಸ್ಟಾರ್ಟ್ ಆಯಿತು ಗಂಟು ರೋಗ ಸ್ಟಾರ್ಟ್ ಆದಾಗ ನಮ್ಗೆ ಆದಾಯ ಕಡಿಮೆ ಆಯಿತಾ ನಾಲ್ಕು ಜ್ವರದಿಂದ ಏಳದು ನಾಲ್ಕು ಜ್ವರದಿಂದ ಇದ್ದ ಮೇಲೆ ಉಳು ಹೋಗ್ಬಿಡೋದು ಹುಳು ಹೋದ್ಮೇಲೆ ನಾವು ಸಾಲುಗಾರರಾಗೋದು ಈ ರೀತಿ ಮಾಡ್ಕೊಂಬಂದು ನಾನು ಯಾಕೆ ತೋಟಗಾರಿಕೆ ಬಗ್ಗೆ ಹೋಗಬಾರ್ದು ಇಪ್ನರ್ನಲ್ಲಿ ನಿಲ್ಲಿಸಿ ತೋಟಗಾರಿಕೆ ಹೋಗ್ಬಾರ್ದು ಅಂದ್ಬಿಟ್ಟು ನಾನೇನು ಮಾಡಿದೆ ಆರು ಎಕರೆ ತೆಂಗಿನ ತೋಟ ಮಾಡಿದೆ ಆರು ಎಕರೆ ತೆಂಗಿನ ತೋಟ ಮಾಡಿ ಮುನ್ನೂರು ತೆಂಗಿನ ನಮ್ಮ ನಮ್ಮಪ್ಪ ಏನು ಮಾಡಿದರು ಆಗ ಅವರು ಇದ್ದಂಥ ಮೂರು ಎಕರೆ ಜಮೀನಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾಗುಣಿ ಮರಗಳ ಬದುಕುಗಳಲ್ಲಿ ಹಾಕಿದ್ರು ಆ ಬದುಗಳಲ್ಲಿ ಹಾಕಿದ್ದು ನಮ್ಮ ಅಪ್ಪ ಹಾಕಿದ್ದ ಸಾಗುಣಿ ಮರ ಅವರು ಕಾಲಾದ ನಂತರದಲ್ಲಿ ನಾನು ಆ ಮರಗಳನ್ನ ಹನ್ನೆರಡು ಲಕ್ಷ ರೂಪಾಯಿಗೆ ಮಾರಿದೆ ಬರೀ ಇದ್ದಂಥ ಮರಗಳನ್ನ ಎಷ್ಟು ಮರನ ಸರ್ ಹನ್ನೆರಡು ಮರ ಮಾರಿದೆ ನಾನು ಹನ್ನೆರಡು ಲಕ್ಷಕ್ಕೆ ಆಲ್ರೆಡಿ ಸುತ್ತಿತ್ತು ಒಂದೊಂದು ಮರ ಆರಡಿ ಸುತ್ತು ಒಂದು ಮೂವತ್ತರಿಂದ ಮೂವತ್ತೈದು ಅಡಿ ನಲ್ವತ್ತಡಿ ಅಂತರ ಬೆಳೆದಿದ್ದು ಅವು ಎಷ್ಟು ವರ್ಷದ್ದು ಒಂದು ಇಪ್ಪತ್ತೆಂಟರಿಂದ ಮೂವತ್ತು ವರ್ಷ ಮೂವತ್ತು ವರ್ಷ ಮರಗಳು ಆರಡಿ ಐದು ವರ್ಡಿ ಆಲ್ರೆಡಿ ಈ ಥರ ಸುತ್ತಿದ್ದು ಒಂದೊಂದು ಮರ ಒಂದೊಂದು ಲಕ್ಷ ಒಂದು ಲಕ್ಷಕ್ಕೆ ಕೊಟ್ಟು ಇನ್ನು ಹದಿನೇಳು ಮರಗಳಿದ್ದವು ಅದನ್ನು ಹದಿನೇಳು ಮರಗಳನ್ನ ಆರ್ ಟಿ ಸಿ ಫೀಲ್ಡ್ ಮಾಡಿಸಿ ಹನ್ನೆರಡು ಮರನ ಪರ್ಮಿಟ್ ಮಾಡಿಸಿ ನನ್ನ ಮಾ ಜಮೀನಲ್ಲೇ ಲೋಡ್ ಮಾಡಿಸಿ ಹನ್ನೆರಡು ಲಕ್ಷಕ್ಕೆ ಒಬ್ಬರಿಗೆ ಅವ್ರಿಗೆ ನಾನು ಮಾರಾಟ ಮಾಡಿದೆ ಅದು ನನಗೇನಾಯಿತು ಒಂದು ಹನ್ನೆರಡು ಲಕ್ಷ ನನ್ನ ಕೈಗೆ ಸಿಕ್ಕಿದಾಗ ನಾನೆ ಇನ್ನೂ ಪ್ರಗತಿಪರ ಆಗಬಾರ್ದು ಇಂಪ್ರೂವ್ಮೆಂಟ್ ಮಾಡಬಾರ್ದು ನಾವು ಊರು ಬಿಟ್ಟು ತೋಟದಲ್ಲಾಕೆ ವಾಸ ಮಾಡಬಾರ್ದು ಅಂದ್ಬಿಟ್ಟು ನಾನು ಏನು ಮಾಡಿದೆ ಅದು ಹನ್ನೆರಡು ಲಕ್ಷದಲ್ಲಿ ನಾನು ತೋಟದಲ್ಲಿ ಒಂದು ಮನೆ ಮಾಡಿದೆ ತೋಟದಲ್ಲಿ ಮನೆ ಮಾಡಿ ತೋಟಗೆ ಸೆಟ್ಲ್ ಅದನ್ನು ಸೆಟ್ಲಾಗ್ಬಿಟ್ಟು ಏನು ಮಾಡ್ದು ಎರಡೂವರೆ ಎಕರೆ ಸಮಗ್ರ ಕೃಷಿ ಬೇಸಾಯ ಮಾಡಬೇಕು ದಿನ ಆದಾಯ ಪಡಿಬೇಕು ಸಮಗ್ರ ಕೃಷಿ ಬೇಸಾಯದಲ್ಲಿ ದಿನ ಆದಾಯ ಇರುತ್ತಲ್ಲ ಆ ರೀತಿ ಮಾಡಬೇಕಲ್ಲ ಅಂತ ಯೋಚನೆ ಮಾಡಿದೆ ಯೋಚನೆ ಮಾಡಿ ಹೈನುಗಾರಿಕೆಗೆ ಒಂದು ಸಡ್ ಮಾಡಿಸ್ತಿ ಒಂದು ಎಪ್ಪತ್ತರಿಂದ ಎಂಬತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಒಂದು ಸಡ್ ಮಾಡಿಸ್ತೀವಿ ಒಂದು ಕುರಿ ಸಾಕಾಣಿಕೆ ಒಂದು ಸಡ್ ಮಾಡಿಸ್ತಿ ಕುರಿಗಳು ಯಾಕೆ ಸಾಕಬಾರ್ದು ನಾವು ಹಸುಗಳನ್ನ ಯಾಕೆ ಮಾಡಬಾರ್ದು ಅಂದ್ಬಿಟ್ಟು ನಾಲ್ಕರಿಂದ ಐದು ರಾಸು ಹಸುಗಳು ಮಾಡಿದೆ ಆ ಐದು ರಾಸು ಹಸುಗಳಲ್ಲಿ ನಮಗೆ ತಿಂಗಳಿಗೆ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಆದಾಯ ಸಿಕ್ಕಿದ್ರೆ ಒಂದು ತಿಂಗಳಲ್ಲಿ ನಮಗೆ ಖರ್ಚಾಯ್ತಿದ್ದು ಐದು ಸಾವಿರ ರೂಪಾಯಿ ಎಲ್ಲ ಕೆಲಸ ನಾವೇ ಲೇಬರ್ಸ್ ನಾವೇ ನಾವೇ ಎಲ್ಲ ಹುಡ್ಕತಿದ್ದು ಹಸು ತೊಳೆಯೋದು ಸಗಣಿ ಎತ್ತೋದು ಮತ್ತು ನಾವು ಅದನ್ನು ಕ್ಲೀನ್ ಮಾಡೋದು ಹಾಲು ಕರೆಯೋದು ಎಲ್ಲ ನಮ್ಮದೇ ಆದ್ರಿಂದ ಒಂದು ಐದರಿಂದ ಆರು ಸಾವಿರ ರೂಪಾಯಿ ಖರ್ಚಾಯ್ತಿತ್ತು ನಮಗೆ ಹದಿನೈದು ಸಾವಿರ ರೂಪಾಯಿ ಉಳಿತಾಯ ಆಯ್ತಿತ್ತು ಇದನ್ನ ನಾವು ಜಾಸ್ತಿ ಮಾಡ್ಕೊಂಡು ಹೋಗಬಾರ್ದು ಅಂತ ಅಭಿಪ್ರಾಯ ಪಟ್ಕೊಂಡು ಮತ್ತೆ ನಾನೇನು ಮಾಡಿದೆ ಎರಡೂವರೆ ಎಕರೆನ ಸಮಗ್ರ ಕೃಷಿ ಬೇಸಾಯ ಮಾಡಿದೆ ಆ ಎರಡೂವರೆ ಎಕರೆ ಸಮಗ್ರ ಕೃಷಿ ಬೇಸಾಯದಲ್ಲಿ ಎಲ್ಲ ಹಣ್ಣುಗಳು ಗಿರಿಗಿನ ಹಣ್ಣುಗಳನ್ನು ಸಾಕಿ ನಾವ್ಯಾಕೆ ಎಲ್ಲ ಹಣ್ಣುಗಳನ್ನು ನಾವು ತಿನ್ನಬಾರ್ದು ಸಮಗ್ರವಾಗಿ ಸಾವಯವ ರೂಪದಲ್ಲಿ ನಮ್ಮ ಆರೋಗ್ಯನಾಗ ನಾವು ಕಾಪಾಡ್ಕೋಬಾರ್ದು ಅನ್ನೋ ದೃಷ್ಟಿ ಮೇಲೆ ಶ್ಯಾಂಪ್ ಗಿಡ ಇದೆ ನಮ್ಮಲ್ಲಿ ಕಿತ್ತಳೆ ಗಿಡ ಇದೆ ಮೋಸಂಬಿ ಇದೆ ದಾಳಿಂಬಿ ಇದೆ ಸಪೋಟ ಇದೆ ಮಾವಿದೆ ತೆಂಗಿದೆ ಬಾಳೆ ಇದೆ ಆಮೇಲೆ ಈಗ ರೋಜ್ ಇದೆ ಅದು ಬಿಟ್ಟರೆ ಶೇಬು ಇದೆ ಆಮೇಲೆ ಒಂದು ಮೂರು ನಾಲ್ಕು ಥರದ ವೆರೈಟಿ ಸೀಬೆ ಇದೆ ಅದು ಬಿಟ್ಟರೆ ನಾವು ಮೀನುಗಾರಿಕೆ ಯಾಕೆ ಮಾಡಬಾರ್ದು ಮೀನ್ಯಾಕ್ಸ್ ಹಾಕ್ಬಾರ್ದು ಹತ್ತು ಮೀಟ್ರ್ ಹತ್ತು ಒಂದು ಗುಂಡಿ ಮಾಡ್ಕೊಂಡು ಒಂದು ಎರಡೂವರೆ ಮೀಟ್ರ್ ಮೂರು ಮೀಟ್ರ್ ಆಳದಲ್ಲಿ ನೀರನ್ನು ಸಂಗ್ರಹಣೆ ಮಾಡ್ಕೊಂಡು ಆ ಸಂಗ್ರಹಣದಲ್ಲಿ ನಾನು ಯಾಕೆ ಮೀನು ಸಾಕಾಣಿಕೆ ಮಾಡಬಾರ್ದು ಅಂತ ಅಭಿಪ್ರಾಯಪಟ್ಟು ಮೀನು ಸಾಕಾಣಿಕೆ ಮಾಡೋಕ್ಕೆ ಶುರು ಮಾಡಿದೆ ಆ ಮೀನು ಕಾಟ್ಲಾ ಮೀನು ಬಿಟ್ಟಿದ್ದೆ ಒಂದು ವರ್ಷ ಆ ಮೀನು ನನಗೆ ಹದಿನೈದರಿಂದ ಇಪ್ಪತ್ತೈದು ಸಾವಿರ ರೂಪಾಯಿನವರೆಗೂ ದೊರಕಿತು ಮತ್ತು ನಾವು ಎಂಟು ತಿಂಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ಹತ್ತು ಮೀಟ್ರ್ ಹತ್ತು ಮೀಟ್ರ್ ಸಿಕ್ಕಾಗ ನಾವು ಯಾಕೆ ಮಾಡಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ನಾನು ಪ್ರತಿ ವರ್ಷ ಮೀನು ಸಾಕಾಣಿಕೆ ಮಾಡೋಕ್ಕೆ ಅಭಿಪ್ರಾಯಪಟ್ಟು ಮತ್ತು ಆ ಗುಂಡಿ ಮಾಡಿದಾಗ ನಾವು ಒಂದು ಕೃಷಿ ಮಾಡಿಸ್ಬೇಕಾದ್ರೆ ಸರ್ಕಾರದಿಂದ ಅನುದಾನ ಸಿಗುತ್ತೆ ನಾವು ಆ ಅನುದಾನನ ಪಡ್ಕೊಂಡು ಅಲ್ಲಿ ಒಂದು ಕೃಷಿ ಹೊಂಡ ಮಾಡಿಸಿ ಆ ಕೃಷಿ ಹೊಂಡದಲ್ಲಿ ನಾವು ಮೀನು ಯಾಕೆ ಸಾಕಾಣಿಕೆ ಮಾಡಬಾರ್ದು ಅಂತ ಅಭಿಪ್ರಾಯಪಟ್ಟು ಕೃಷಿ ಇಲಾಖೆಗೆ ಹೋಗಿ ನಾನು ಕೇಳಿದೆ ನಮಗೊಂದು ಕೃಷಿ ಹೊಂಡ ಬೇಕಾಗಿದೆ ಸ್ವಾಮಿ ಗುಂಡಿಗಳಲ್ಲಿ ನಾವು ಸ್ವಂತ ಗುಂಡಿಗಳನ್ನ ಮಾಡ್ಕೊಂಡು ಆ ಗುಂಡಿಗಳಲ್ಲಿ ಮೀಸ ಮೀನು ಸಾಕಾಣಿಕೆ ಮಾಡೋಕ್ಕಿಂತ ನೀವು ಒಂದು ಹನ್ನೆರಡು ಮೀಟ್ರ್ ಹನ್ನೆರಡು ಮೀಟ್ರ್ ಒಂದು ಕೃಷಿ ಉಂಡೆಗಳು ಮಾಡಿಸ್ಕೊಟ್ರೆ ಆ ಕೃಷಿ ಹೊಂಡದಲ್ಲಿ ನಾವು ಮೀನು ಸಾಕಾಣಿಕೆ ಮಾಡ್ತೀವಿ ಅಂತ ಕೇಳಿದಾಗ ನನಗೆ ಅದೊಂದು ಅನುದಾನ ಸಿಕ್ತು ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಒಂದು ಅನುದಾನ ಸಿಕ್ತು ಆ ಅನುದಾನದಲ್ಲಿ ನಾನು ಒಂದು ಕೃಷಿ ಹೊಂಡ ಮಾಡಿಸ್ತೀವಿ ಉದ್ಯೋಗ ಖಾತೆ ಕೃಷಿ ಹೊಂಡ ಮಾಡಿಸ್ತೀವಿ ನನಗೆ ಎರಡು ಬೆನಿಫಿಟ್ ಆಯಿತು ಉದ್ಯೋಗ ಇಲ್ಲಿ ನಾವು ಮಾಡಿಸೋದ್ರಿಂದ ಕೆಲವು ರೈತರಿಗೆ ಕೆಲವು ಆಗಳಕ್ಕೆ ಕೆಲವು ಲೇಬರ್ ಲೇಬರ್ಸ್ಗೆ ಉದ್ಯೋಗ ಸೃಷ್ಟಿ ಆಯಿತು ಅವ್ರಿಗೂ ಒಂದಷ್ಟು ಹಣ ಸಿಕ್ತು ನನಗೆ ಒಂದು ಕೃಷಿ ಹೊಂಡ ಗುಂಡಿ ಆಯಿತು ಇಬ್ಬರು ಲಾಭ ಆಯಿತು ಕೃಷಿ ಇಲಾಖೆಯಿಂದ ನನಗೆ ಇಬ್ಬರು ಲಾಭ ಆಯಿತು ಒಂದಷ್ಟು ಜನಕ್ಕೆ ಹಣವೂ ಸಿಕ್ತು ನನಗೆ ಕೃಷಿ ಹೊಂಡನೂ ಆಯಿತು ಈ ಕೃಷಿ ಹೊಂಡದಲ್ಲಿ ನಾನು ಯಾಕೆ ಮೀನು ಸಾಕಾಣಿಕೆ ಮಾಡಬಾರ್ದು ಅಂತ ಹೇಳಿ ಮೀನುಗಾರಿಕೆ ಇಲಾಖೆಗೆ ಹೋಗಿ ಸಂಪರ್ಕ ಮಾಡಿದಾಗ ಆ ಮೀನುಗಾರಿಕೆ ಇಲಾಖೆಯಿಂದ ನನಗೆ ಮೀನುಗಳು ಕೊಡಿಸ್ಕೊಟ್ರು ಆ ಮೀನುಗಳನ್ನ ನಾನು ಸಾಕಾಣಿಕೆ ಮಾಡಿದಾಗ ಫಸ್ಟು ಏನು ಮಾಡಬೇಕು ಅದು ನಾನು ಮೀನು ಸಾಕಾಣಿಕೆ ಮಾಡಬೇಕಾದ್ರೆ ತರಬೇತಿ ಇಂಪಾರ್ಟೆಂಟು ಆ ತರಬೇತಿ ಪಡ್ಕೊಂಡು ನಾನು ಫಸ್ಟು ಆ ನೀರನ್ನ ಒಂದು ಎರಡು ಎರಡೂವರೆ ಮೀಟ್ರ್ ಇರ್ತಕ್ಕಂಥ ನೀರನ್ನು ಆ ನೀರಿನಲ್ಲಿ ಸಗಣಿ ನೀರು ಕಲಸಿಬಿಟ್ಟು ಆ ಸಗಣಿ ನೀರು ಬಿಟ್ಟು ಬಿಟ್ಟಾಗ ಕಾಫಿ ಪುಡಿ ಕಲರು ಅದು ನೀರು ಆಗೋಯ್ತದೆ ಒಂದು ಹದಿನೈದು ಆರು ದಿನ ತುಂಬ ಮೇಲೆ ಹದಿನೈದು ದಿನ ತುಂಬ ಮೇಲೆ ನಾನು ನೀರು ಅಂತರ ಕರೆಕ್ಟಾಗಿದೆಯೋ ಏನೋ ನೋಡಿಕೊಂಡು ಹನ್ನೆರಡು ಮೀಟ್ರ್ ಹನ್ನೆರಡು ಮೀಟ್ರ್ ಅಲ್ಲಿ ಒಂದು ಮುನ್ನೂರು ಮೀನು ಬಿಟ್ಟು ಮುನ್ನೂರು ಮೀನು ಬಿಟ್ಟಾಗ ಅದು ಏನು ಬೆಳವಣಿಗೆ ಬರುತ್ತೆ ಆ ಬೆಳವಣಿಗೆ ಮುಖಾಂತರವಾಗಿ ಭತ್ತದ ಒಟ್ಟು ಹಿಂಡಿ ಈ ರೀತಿಗೆ ಅದಕ್ಕೆ ಆಹಾರ ನಮ್ಮಲ್ಲಿ ಏನೇ ಆಹಾರ ಸಿಗುತ್ತೆ ವೇಸ್ಟ್ ಅನ್ನ ಏನೇ ಸಿಗಲಿ ಅದನ್ನು ತಕೊಂಡೋಗಿ ವೇಸ್ಟ್ ಮಾಡಿದೆ ಅದಕ್ಕೆ ಹಾಕಿದಾಗ ಅದು ಅಂತಂತ್ರವಾಗಿ ಅಂತಂತರವಾಗಿ ಸೈಜ್ ಏನು ಬರುತ್ತೋ ಆ ರೀತಿ ತಿಂಡಿ ಕೊಟ್ಕೊಬಿ ಎಂಟು ತಿಂಗಳಿಂದ ಒಂಬತ್ತು ತಿಂಗಳಾಯಿತು ನಮಗೆ ಕೆ ಜಿ ಲೆಕ್ಕ ಮಾರೋದು ಅಭ್ಯಾಸ ನಮಗೆ ಗೊತ್ತಿತ್ತಿಲ್ಲ ನಾನು ಏನು ಅಂಜುಡಲ್ಲಿ ಅಂಜೋಳಲ್ಲಿ ಪಾಲ್ಟಿ ರಾಜು ಅಂತಿದ್ರು ಆ ರಾಜು ಅವ್ರಿಗೆ ನೀವು ಒಟ್ಟು ಲೆಕ್ಕನೇ ನಾನು ಇದನ್ನು ತಗೋತೀನಿ ಅಂತ ಹೇಳಿದ್ರು ನಾವೇ ಇಡ್ಕೊಬಿಡ್ತೀವಿ ಅಂದರು ನಾನು ಒಟ್ಟ್ಲೆಕ್ಕ ಕೊಟ್ಬಿಟ್ಟು ಇಪ್ಪತ್ತು ಸಾವಿರ ರೂಪಾಯಿಗೆ ಕೊಟ್ಟು ಅದು ಇನ್ನೂ ಜಾಸ್ತಿ ಆಗದಂತೆ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಎಂಟುನೂರು ಗ್ರಾಮಿನಿಂದ ಸಾವಿರ ಒಂದು ಕೆ ಜಿವರೆಗೂ ವರೆಗೂ ಬತ್ತಿತ್ತು ಅದು ಮೀನು ನನಗೆ ಗೊತ್ತಿಲ್ಲ ಗೊತ್ತಿದ್ದಾಗ ನಾನು ಇಪ್ಪತ್ತು ಸಾವಿರ ರೂಪಾಯಿಗೆ ಮಾರಾಟ ಮಾಡಿದ್ವಿ ನಾವು ಇದನ್ನು ಯಾಕೆ ಪ್ರತಿ ವರ್ಷ ಅದನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬಾರ್ದು ಉಂಟು ಮೀನು ಸಾಕಾಣಿಕೆ ಮಾಡ್ತಾಯಿದ್ದೀನಿ ಸರ್ ಹಾಗೆ ಒಂದು ಎರಡು ಬಾಕ್ಸ ಜೇನು ತಗೊಂಬಂದು ಇಟ್ಟೆ ನಾನು ನನ್ನ ತೋಟದಲ್ಲಿ ಪರಗ ಜಾಸ್ತಿ ಆಗಲಿ ಹೂಗಳು ಜಾಸ್ತಿ ಆಗಲಿ ನನಗೆ ಎಲ್ಲ ಥರದಲ್ಲೂ ಅಭಿವೃದ್ಧಿ ಆಗುತ್ತೆ ತೆಂಗು ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನೋ ದೃಷ್ಟಿ ಮೇಲೆ ತೋಟಗಾರಿಕೆ ಇಲಾಖೆಯಿಂದ ಎರಡು ಬಾಕ್ಸ್ ಜೇನು ತಗೊಂಡಿಟ್ಟಾಗ ಆ ಜೇನು ಫುಲ್ ಇಂಪ್ರೂವ್ಮೆಂಟ್ ಆಯಿತು ಇಂಪ್ರೂವ್ಮೆಂಟ್ ಆದಾಗ ನಾನು ಎರಡು ಬಾಕ್ಸಲ್ಲಿ ತರಬೇತಿ ಮುಖಾಂತರವಾಗಿ ಐದು ಬಾಕ್ಸ್ ಮಾಡಿದೆ ನಾನು ಐದು ಬಾಕ್ಸಿಂದ ಹತ್ತು ಬಾಕ್ಸ್ ಹಾಕೋಬಾರ್ದು ಆದಾಯ ಜಾಸ್ತಿ ಸಿಗ್ತಾ ಇದ್ದೀರ ಮೂರು ತಿಂಗಳಿಗೆ ನನಗೆ ಒಂದು ಬಾಕ್ಸಲ್ಲಿ ಎರಡು ಲೀಟ್ರ್ ತುಪ್ಪ ಸಿಗ್ತಾಯಿದೆ ಒಂದು ಮೂರು ತಿಂಗಳಿಗೆ ನಾನು ಸಾಕಾಣಿಕೆ ಮಾಡಿದ್ರೆ ಎರಡು ಲೀಟ್ರ್ ತುಪ್ಪ ಸಿಗ್ತಾ ಇದೆ ಆ ಎರಡು ಲೀಟ್ರ್ ತುಪ್ಪ ನನಗೆ ಹತ್ತು ಬಾಕ್ಸ್ ಇಟ್ಟಾಗ ಇಪ್ಪತ್ತು ಲೀಟ್ರ್ ತುಪ್ಪ ಸಿಕ್ತು ಸಾವಯವ ರೂಪದಲ್ಲಿ ಇರ್ತಕ್ಕಂಥ ತುಪ್ಪನ ಈಗ ನಮಗೆ ಬೇರೆ ಜೇನು ತುಪ್ಪ ತಗೋಬೇಕು ಅಂತ ನಾವು ಸ್ಟೋರ್ಗಳಿಗೆ ಮತ್ತು ಅಂಗಡಿಗಳಿಗೆ ಹೋದರೆ ಮುನ್ನೂರೈವತ್ತು ರೂಪಾಯಿ ಸಿಗ್ತಾ ಇದೆ ಇವತ್ತು 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 ಈಗಲೂ ಇರೋದು ಮುನ್ನೂರೈವತ್ತು ನಮ್ಮ ತುಪ್ಪನ ಐನೂರಿಂದ ಆರುನೂರು ರೂಪಾಯಿವರೆಗೂ ಬೇಡಿಕೆ ಇದೆ ಒಂದು ಲೀಟ್ರ್ ತುಪ್ಪ ನಾವು ಇದನ್ನು ಜಾಸ್ತಿ ಮಾಡ್ಕೊಂಡು ಯಾಕೆ ಹೋಗಬಾರ್ದು ಅಂದ್ಬಿಟ್ಟು ಹದಿನೈದು ಬಾಕ್ಸ್ ಮಾಡ್ದು ಹದಿನೈದು ಬಾಕ್ಸ್ ಮಾಡಿ ನಾನು ಇಂಪ್ರೂವ್ಮೆಂಟ್ ಮಾಡಿದಾಗ ನನಗೆ ಆತ್ಮಯೋಜನೆ ಮತ್ತು ಕೃಷಿ ಇಲಾಖೆಯವರು ನನ್ನ ತೋಟಕ್ಕೆ ಬಂದು ಆ ಜೇನು ಕೃಷಿನೇ ಒಂದು ಮೂರು ದಿನ ಟ್ರೈನಿಂಗ್ ಮಾಡಿದ್ರು ಜಿ ಕೆ ವಿ ಕೆ ಅವರು ಮತ್ತು ನಾಗನಹಳ್ಳಿ ಫಾರಮ್ನವರು ಕೃಷಿಯವರು ಇವರೆಲ್ಲ ಸೇರಿ ನನಗೆ ನನ್ನ ತೋಟದಲ್ಲಿ ಮೂರು ದಿನ ತರಬೇತಿ ಕೊಟ್ಟರು ಮೂರು ದಿನ ತರಬೇತಿಯಲ್ಲಿ ನೂರು ನೂರು ಜನ ರೈತರುಗಳನ್ನ ಸೇರಿಸಿ ಕೆ ಆರ್ ನಗರ ಪಿರಿಯಾಪಟ್ನ ನಂಜನಗೂಡು ಎಲ್ಲ ಅಕ್ಕಪಕ್ಕ ಹಳ್ಳಿಗಳಲ್ಲಿ ಇರ್ತಕ್ಕಂಥ ರೈತರನ್ನೆಲ್ಲ ಕರೆಸಿ ಆ ಎಲ್ಲ ತರಬೇತಿ ಕೊಟ್ಟಾಗ ನನ್ನ ತರಬೇತಿ ನೋಡಿಕೊಂಡು ಗುಂಡ್ಲುಬೇಟೆಯೊಬ್ಬರು ಅವರು ಒಂದು ಹತ್ತು ಬಾಕ್ಷ್ ಇಟ್ಟರು ನನ್ನ ಅಕ್ಕಪಕ್ಕದಲ್ಲಿರ್ತಕ್ಕಂಥ ರೈತರುಗಳು ಒಂದು ನಾನ್ನಕಾಕ್ಷು ಎರಡೆರಡು ಬಾಕ್ಷು ಥರ ಇಟ್ಟರು ಎಲ್ಲ ಸಾಕಾಣಿಕೆ ಮಾಡೋಕ್ಕೆ ಇಂಪ್ರೂವ್ಮೆಂಟ್ ಆದರು ಆ ತರಬೇತಿಯಿಂದ ಸುಮಾರು ಜನ ರೈತರಿಗೆ ಅನುಕೂಲತೆ ಆಯಿತು ನಾನು ಅವರು ತರಬೇತಿ ಪಡೆದ ಮೇಲೆ ಬಾಕ್ಸ್ಗಳು ಯಾವ ರೀತಿ ಬದಲಾವಣೆ ಮಾಡ್ಕೋಬೇಕು ತುಪ್ಪನ ಯಾವ ರೀತಿ ತೆಗಿಬೇಕು ಆ ತುಪ್ಪನ ವಿಂಗಡಣೆ ಮಾಡ್ಕೊಂಡು ಜೇನು ಬಾಕ್ಷನ್ನು ಯಾವ ರೀತಿ ನಾನು ವಿಂಗಡಣೆ ಮಾಡ್ಕೊಂಡು ಬೇರೆ ಬಾಕ್ಷನ್ನ ತಯಾರು ಮಾಡ್ಬೋದು ಅನ್ನೋ ದೃಷ್ಟಿ ಮೇಲೆ ಇವತ್ತು ಇಪ್ಪತ್ತು ಬಾಕ್ಸ್ ಮಾಡ್ತಾಯಿದ್ದೀನಿ ಸರ್ ನಾನು ಜೇನುಪೇಟೆಯಲ್ಲಿ ನನಗೆ ಇಪ್ಪತ್ತು ಬಾಕ್ಸ್ನಿಂದ ಪ್ರತಿ ತಿಂಗಳು ನನಗೆ ಮೂವತ್ತೈದರಿಂದ ನಲವತ್ತು ಲೀಟ್ರ್ ತುಪ್ಪ ಸಿಗ್ತಾಯಿದೆ ಅದನ್ನು ನಾನು ಯಾಕೆ ಬ್ರ್ಯಾಂಡ್ ಮಾಡಿ ಮಾರಬಾರ್ದು ಬೇರೆ ಅಂಗಡಿಗಳಿಗೆ ಹೋಗಿ ನೀವು ಸರ್ ಒಂದು ಲೀಟ್ರ್ ತುಪ್ಪನ ನೀವು ತಕಳಿಸೋ ಒಂದು ತುಪ್ಪನ ಅಂತ ಬದಲು ನನ್ನೇ ಬ್ರ್ಯಾಂಡ್ ಮಾಡಿ ಆ ಬ್ರ್ಯಾಂಡನ್ನು ನಾನು ಯಾಕೆ ಒದಗಿಸ್ಬಾರ್ದು ಬೇರೆ ಕಂಪ್ನಿಗಳ ಕಾಲಿ ಇದರ ಬೇರೆ ಅಂಗಡಿಗಳಕ್ಕಾಗಲಿ ಯಾಕೆ ಮಾರಾಟ ಮಾಡಬಾರ್ದು ಅಂತ ಅಭಿಪ್ರಾಯ ಇಟ್ಟುಕೊಂಡು ಕಳೆದ ಒಂದು ವರ್ಷದ ಎರಡು ವರ್ಷದ ಹಿಂದೆ ತಳೂರು ಗ್ರಾಮದಲ್ಲಿ ಒಂದು ಮೀಟಿಂಗ್ ಮಾಡಿದ್ರು ಕೃಷಿ ಸಚಿವರಾಗಿ ಅವರು ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರು ನನ್ನನ್ನು ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಕೇಳಿದಾಗ ನೀವು ತಳುಗುರಲ್ಲಿ ಮೀಟಿಂಗ್ ಇದೆ ಅಲ್ಲಿ ತಗೊಂಬಂದು ನಿಮ್ಮನ್ನ ಬ್ರ್ಯಾಂಡ್ ಮಾಡೋಕ್ಕೆ ನಿಮಗೆ ಏನು ಬೇಕು ನಿಮ್ಮ ಪೆಟ್ಟಿಗೆನ ನೀವೇ ತುಪ್ಪ ತೆಗೆದು ಅದನ್ನು ಬ್ರ್ಯಾಂಡ್ ಮಾಡಿ ತೋರಿಸಿ ನಾವು ಬ್ರ್ಯಾಂಡ್ ಕೊಡ್ತೀವಿ ಅಂತ ಹೇಳಿದ್ರು ನನ್ನನ್ನೇ ಬಾಕ್ಸ್ ತಗೊಂಡೋಗಿಟ್ಟಿಯಲ್ಲಿ ನಾನು ಅಲ್ಲಿ ತರಬೇತಿ ಕೊಟ್ಟಿ ಬಂದಿರತಕ್ಕಂಥ ರೈತರಿಗೆ ತರಬೇತಿ ಕೊಟ್ಟು ಆ ತರಬೇತಿ ಕೊಟ್ಟಾಗ ನನಗೆ ಪುಷ್ಕರ ಅಂತ ನೇಮ್ ಇಟ್ಟು ನನಗೆ ಬ್ರ್ಯಾಂಡ್ ಮಾಡಿಕೊಟ್ರು ಮತ್ತು ನನ್ನ ನಮ್ಮ ಅಪ್ಪ ಒಂದು ಇಪ್ಪತ್ತು ಇಪ್ಪತ್ತೈದರಿಂದ ಕಾಫಿ ಗಿಡ ಹಾಕಿದರು ನಾನು ಯಾಕೆ ಇದನ್ನು ಜಾಸ್ತಿ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಆ ಕಾಫಿ ಗಿಡನ ನಾನು ಇವತ್ತು ಐನೂರರಿಂದ ಆರುನೂರು ಗಿಡ ಮಾಡಿದ್ದೀನಿ ಆರುನೂರು ಗಿಡಕ್ಕೆ ನನಗೆ ಎರಡುವರೆ ಕುಂಟಲ್ ಮೂರು ಕುಂಟಲ್ ಕಾಪಿ ಸಿಗ್ತಾಯಿದೆ ಈಗ ಪ್ರತಿ ಆರು ತಿಂಗಳಿಗೆ ಒಂದು ಬಾರಿ ಸಿಗ್ತಾಯಿದೆ ನಾನು ಇದನ್ನ ಯಾಕೆ ಬ್ರ್ಯಾಂಡ್ ಮಾಡಿ ಇದನ್ನು ನಾನು ಪೌಡ್ರ್ ಮಾಡಿ ಯಾಕೆ ಮಾಡಬಾರ್ದು ಅನ್ನೋ ದೃಷ್ಟಿ ಇಟ್ಕೊಂಡು ಆ ಕಾಪಿ ಬೀಜನ ತಕ್ಕೊಂಡು ಕಾಪಿ ಬೀಜನ ನಾನು ಇನ್ನೂ ಮಿಷಿನಲ್ಲಿ ತರಬೇಕು ಮಿಷಿನಲ್ಲಿ ತಂದಿಲ್ಲ ನಾನು ಏನು ಮಾಡ್ತಾಯಿದ್ದೀನಿ ಆ ಕಾಪಿ ಬೀಜನ ಕೈಯಲ್ಲಿ ಆಗಲು ಲೇಬರ್ಸ್ ಮುಖಾಂತರನೇ ಕಾಪಿ ಬೀಜನ ಆ ಮೇಲ್ಗಡೆ ಸೋಲೆಯಲ್ಲೇ ತೆಗೆದಾಕಿ ಚೆನ್ನಾಗಿ ಒಣಗಿಸಿ ಆ ಒಣಗಿಸಿದ ಮೇಲೆ ಅದನ್ನು ಕುಮ್ಮಿ ಅದನ್ನು ನಮಗೆ ಎಷ್ಟು ಬೇಕು ಒಂದು ಕೆ ಜಿ ಕಾಪಿ ಬೀಜಕ್ಕೆ ನೂರೈವತ್ತರಿಂದ ನೂರು ಗ್ರಾಮು ಚಿಕ್ಕವರಿ ಸೊಸ್ ಬಾ ಸ್ಮೆಲ್ ಬರಲಿ ಅನ್ನೋ ದೃಷ್ಟಿಗೆ ಅದನ್ನು ಹಾಕಿ ಪೌಡ್ರ್ ಮಾಡಿ ಅದನ್ನು ಅಂಗಡಿಗಳಿಗೆ ಹಾಕ್ತಾಯಿದ್ದೀನಿ ನನಗೆ ಅದು ಸುಮಾರು ಒಂದು ನಲವತ್ತರಿಂದ ನಲವತ್ತೈದು ಸಾವಿರ ರೂಪಾಯಿ ಸಂಪಾದನೆ ಸಿಗ್ತಾ ಇದೆ ಕಾಫಿ ಪುಡಿಲಿ ಜೇನಲ್ಲಿ ಒಂದು ಮೂವತ್ತರಿಂದ ಮೂವತ್ತೈದು ನಲವತ್ತು ಸಾವಿರ ರೂಪಾಯಿ ನನಗೆ ಜೇನಲ್ಲಿ ಸಿಗ್ತಾಯಿದೆ ಮೀನಲ್ಲಿ ಇಪ್ಪತ್ತೈದರಿಂದ ಒಂದು ಮೂವತ್ತು ಸಾವಿರ ರೂಪಾಯಿ ಸಿಗ್ತಾಯಿದೆ ಆ ಹಸುಗಳಲ್ಲಿ ನನಗೆ ಆಲೂ ಡೈರಿಯಿಂದ ನನಗೆ ಹದಿನಾಲ್ಕರಿಂದ ಹದಿನೈದು ಸಾವಿರ ರೂಪಾಯಿ ತಿಂಗಳಿಗೆ ಆದಾಯ ಇದೆ ಕುರಿ ಸಾಕಾಣಿಕೆ ಯಾಕೆ ಮಾಡಬಾರ್ದು ಎರಡು ಬಂಡೂರು ಟೆಗರ್ಗಳು ತಗೊಂಬಂದು ಸಾಕಿದ್ವಿ ಎರಡು ಬಂಡೂರು ಸಹ ಟಗರ್ಗಳಂಗೆ ಮೂವತ್ತು ಮೂವತ್ತೈದು ಸಾವಿರ ರೂಪಾಯಿನವರೆಗೂ ಹೋದವು ನಾನಕ್ಕೆ ಜಾಸ್ತಿ ಕು ಕುರಿಗಳು ಸಾಕಾಣಿಕೆ ಮಾಡಬಾರ್ದು ಅಂಥೇಳಿ ಹತ್ತರಿಂದ ಹದಿನೈದು ರಾಸು ಕುರಿಗಳು ಸಾಕಾಣಿಕೆ ಮಾಡೋಕ್ಕೆ ಶುರು ಮಾಡಿದೆ ನನಗೆ ಒಂದು ವರ್ಷಕ್ಕೆ ಅದು ಕನಿಷ್ಠ ಪಕ್ಷ ಅಂದ್ರೂ ಒಂದು ಲಕ್ಷ ರೂಪಾಯಿನವರೆಗೂ ಆದಾಯ ಸಿಗ್ತಾ ಇದೆ ಮರಿಗಳು ಇಟ್ಕೊಂಡು ಹೆಂಗೆ ಒಂದು ಲಕ್ಷ ರೂಪಾಯಿ ಆದಾಯ ಸಿಗ್ತಾಯಿದ್ರೆ ಐದರಿಂದ ಆರು ರಾಸು ಬಂಡೂರು ಟಗರ್ಗಳಿವೆ ನಮ್ಮ ಹತ್ರ ಪ್ರತಿ ವರ್ಷ ಪ್ರತಿ ವರ್ಷ ಮಾರೋದು ಮತ್ತು ನಾಲ್ಕರಿಂದ ಎಂಟು ಸಾವಿರ ರೂಪಾಯಿ ಕೊಟ್ಟು ಮರಿ ತರೋದು ಮತ್ತೆ ಸಾಕಾಣಿಕೆ ಮಾಡೋದು ಮತ್ತೆ ಮೂವತ್ತರಿಂದ ಮೂವತ್ತೈದು ಸಾವಿರಕ್ಕೆ ಮಾರೋದು ಈ ರೀತಿ ಮಾಡಿದಾಗ ನನಗೆ ಪ್ರತಿ ವರ್ಷ ಅದರ ಆದಾಯ ಒಂದು ಲಕ್ಷ ಸಿಗ್ತಾ ಇದೆ ಬಂಡೂರು ಚಗರ್ಗಳಲ್ಲಿ ಯಾಕೆ ಕುರಿ ಸಾಕಾಣಿಕೆ ಮಾಡಬಾರ್ದು ನಾವು ಯಾಕೆ ಮಾಡಬಾರ್ದು ಅನ್ನೋ ದೃಷ್ಟಿ ಮೇಲೆ ಕುರಿ ಸಾಕಾಣಿಕೆ ಮಾಡ್ತಾಯಿದ್ದೀನಿ ಮತ್ತು ತೆಂಗಿದೆ ನಮ್ಮಪ್ಪ ಒಂದು ಮೂವತ್ತರಿಂದ ನಲವತ್ತು ತೆಂಗಿನ ಮರ ಹಾಕಿದರು ನಾನು ಇತ್ತೀಚೆಗೆ ಒಂದು ಇನ್ನೂರೈವತ್ತು ತೆಂಗಿನ ಮರ ಮರ ಹಾಕಿದೆ ಒಟ್ಟಿಗೆ ಒಂದು ಮುನ್ನೂರು ತೆಂಗಿನ ಮರಗಳಾದವು ಆ ಮುನ್ನೂರು ತೆಂಗಿನ ಮರಗಳಲ್ಲಿ ಕೆಲವು ಟೈಮಲ್ಲಿ ಒಂದು ಇಪ್ಪತ್ತು ಸಾವಿರ ಇರುತ್ತೆ ಟನ್ಗೆ ಕೆಲವು ಟೈಮಲ್ಲಿ ಮೂವತ್ತು ಸಾವಿರ ಇರುತ್ತೆ ಕೆಲವು ಟೈಮಲ್ಲಿ ಮೂವತ್ತೈದು ಸಾವಿರ ಇರುತ್ತೆ ನಾವು ಈ ಒಂದು ಐವತ್ತು ಅಂಗಡಿಗಳನ್ನ ಯಾಕೆ ನಾವು ವರ್ತನೆ ಮಾಡ್ಕೊಂಡಿದ್ದೀವಿ ಅನ್ನೋ ಉದ್ದೇಶ ತಮಗೆ ಸರ್ ನಾನು ಹೇಳ್ತೀನಿ ಕೊರೋನಾ ಬಂದ ಸ್ಥಿತಿಯಲ್ಲಿ ಒಂದೂವರೆ ಸಾವಿರ ಬಾಳೆಗೊನೆ ನನ್ನ ತಪ್ಪು ಹಣ್ಣಾಗಿ ಕೆಳಗಡೆ ನೆಲಕ್ಕೆ ಬೀಳ್ತಿತ್ತು ಕೊರೋನಾ ಆಗ್ಬಿಟ್ಟು ಎಲ್ಲ ಅಂಗಡಿಗಳು ಆಗಿದ್ದು ಎಲ್ಲ ಗ್ರಾಮಗಳಲ್ಲೂ ಬಂದ್ ಮಾಡ್ಕೊಂಡಿದ್ರು ಆದ್ದರಿಂದ ನಾನು ಎಲ್ಲಿ ಮಾರದಪ್ಪ ಇವತ್ತು ಒಂದು ಒಂದೂವರೆ ಸಾವಿರ ಗೊನೆ ಬಾಳೆಗೊನೆ ಬಂದಿದೆಯಲ್ಲ ಜಿನ್ ನೈನ್ ಬಾಳೆ ಹಾಕಿದ್ದು ಮೂವತ್ತರಿಂದ ಮೂವತ್ತೈದು ಕೆ ಜಿ ನಲವತ್ತು ಕೆ ಜಿವರೆಗೂ ಇತ್ತು ಒಂದೂವರೆ ಸಾವಿರ ಗುಣ ಒಂದೇ ಸಲ ಬಂದ್ಬಿಡ್ತು ಏನು ಮಾಡಬೇಕು ನಾನು ಕಣ್ಣೀರು ಸ್ಥಿತಿ ಆಯ್ತಲ್ಲ ಏನು ಮಾಡೋದು ಅಂದ್ಬಿಟ್ಟು ಆ ಕೊರೋನಾ ಟೈಮಲ್ಲಿ ನನ್ನ ಹಿರಿಮಗನಾದ ವಿದ್ಯಾಸಾಗರನವನು ರಜಕ್ಕೆ ಮನೆಗೆ ಬಂದ ಕ ಶಾಲೆಗಳೆಲ್ಲ ಮುಚ್ಚಿದೋ ಮುಚ್ಚಿದ ಮೇಲೆ ಅವನು ಮನೆಗೆ ಬಂದ ಮನೆಗೆ ಬಂದ ಮೇಲೆ ನಾನು ಏನು ಮಾಡಿದೆ ತಹಸೀಲ್ದಾರ್ನ ಭೇಟಿ ಮಾಡಿದೆ ನಂಜೂರು ತಾಲೂಕಲ್ಲಿ ಸರ್ ಈ ರೀತಿ ಆಗಿಬಿಟ್ಟಿದೆ ನನ್ನ ರೈತರ ಸ್ಥಿತಿ ಸರ್ ನನಗೆ ಇವತ್ತು ಏನು ಮಾಡೋಕ್ಕಾಗಲ್ಲ ಒಂದು ವರ್ಷ ಸಾವಿರ ಗುಣೆ ನನಗೆ ಮೂರು ನಾಲ್ಕು ಲಕ್ಷ ರೂಪಾಯಿ ಲಾಸ್ ಆಯ್ತಾ ಇದೆ ಏನು ಮಾಡೋದು ಸರ್ ಅಲ್ಲಿ ನಾನು ಒಂದುವರೆ ಟನ್ ಹಣ್ಣು ತಗತಿನಪ್ಪ ಒಂದುವರೆ ಹಣ್ಣು ಟನ್ ತಂದು ನಂಗೆ ಕೊಡಿ ಅಂತಂದರು ನನಗೆ ಯಾತಕ್ಕೆ ಕೇಳ್ತಾರೆ ನಂಗೆ ಗೊತ್ತಿಲ್ಲ ನೀವೇ ಕಟ್ ಮಾಡಿ ನೀವೇ ಬಾಕ್ಸ್ ಮಾಡಿ ನೀವೇ ತಗೊಬರ್ಬೇಕು ಅಂತ ಹೇಳಿದ್ರು ನಾನೇ ಕಟ್ ಮಾಡಿ ನಾನೇ ಬಾಕ್ಸ್ ಮಾಡಿ ಗಾಡಿ ಮಾಡ್ಕೊಂಡು ನಂಜುಡ್ ತಗೊಂಡೋದೆ ಅವರು ಎಲ್ಲೆಲ್ಲಿ ಅನಾಥ ಕೂತಿದ್ದಾರೆ ಎಲ್ಲೆಲ್ಲಿ ಪೊಲೀಸ್ನವ್ರು ಇದ್ದಾರೆ ಎಲ್ಲೆಲ್ಲಿ ಕಾವಲ್ಗಾರರು ಇದ್ದಾರೆ ಅವರೆಲ್ಲರಿಗೂ ಫ್ರೀಯಾಗಿ ಉಚಿತವಾಗಿ ಹಂಚಿ ಅಂದರು ನಾನು ಎಲ್ಲರಿಗೂ ನಾನೇ ತಗೊಂಡೋಗ ಏನು ಬೀದಿರಿ ಒಂದು ಜನ ಇಲ್ಲ ನಾನೇ ಕಷ್ಟಪಟ್ಟು ಎಲ್ಲ ಕಡೆನೂ ಹೋಗಿ ಹಂಚಿಕೆ ಮಾಡಿದೆ ಮಾಡಿದಾಗ ನನಗೆ ಐದುವರೆ ಸಾವಿರ ರೂಪಾಯಿ ದುಡ್ಡು ಕೊಟ್ರು ಅವರು ಒಂದುವರೆ ಟನ್ ನನಗೆ ಐದು ರೂಪಾಯಿನಂತೆ ಐದುವರೆ ಸಾವಿರ ರೂಪಾಯಿ ನನಗೆ ದುಡ್ಡು ಕೊಟ್ಟರು ಅಷ್ಟೇ ಲೆಕ್ಕನೂ ಹಾಕಲಿಲ್ಲ ಏನೂ ಹಾಕ್ನಿಲ್ಲ ಐದುವರೆ ಸಾವಿರ ರೂಪಾಯಿ ದುಡ್ಡು ಕೊಟ್ಟರು ಬರೀ ಕೇವಲ ಮೂವತ್ತು ಗುಣಗೆ ಒಂದುವರೆ ಟೆನ್ ಆಗಿತ್ತು ಇನ್ನು ಒಂದುವರೆ ಸಾವಿರ ಗುಣ ನಾನು ಎಲ್ಲಿ ತೀರಿಸ್ಲಪ್ಪ ಅಂದ್ಬಿಟ್ಟು ಯೋಚನೆ ಮಾಡಿದೆ ತೋಟಗಾರಿಕೆ ಇಲಾಖೆಗೆ ಹೋಗಿ ತೋಟಗಾರಿಕೆ ಇಲಾಖೆಯಲ್ಲಿ ಗುರುಸ್ವಾಮಿ ಅಂತಂದರು ಅವ್ರನ್ನ ಭೇಟಿ ಮಾಡಿದೆ ಸರ್ ಹಿಂಗೆ ಆಗ್ಬಿಟ್ಟಿದೆ ಪರಿಸ್ಥಿತಿ ಒಂದು ತಹಸೀದಾರ್ ಟೆನ್ ತಗೊಂಡ್ರೆ ತಗೊಂಡ್ರ ಅಂತ ಒಂದು ಒಂದು ಟೆನ್ ತಗೊಂಡು ಕೊಟ್ಟರಪ್ಪ ನೀವು ಯಾವ ರೀತಿ ಹೆಂಚಿಕೆ ಮಾಡಿದ್ರೆ ಅದೇ ರೀತಿ ಹಂಚಿಕೆ ಮಾಡಿ ಅಂದರು ಅಲ್ಲಿ ಒಂದುವರೆ ಟೆನ್ ಕೊಟ್ಟು ಅರವತ್ತು ಗೊಣೆ ಖಾಲಿ ಅದ ಸರ್ ಅಷ್ಟೇ ನನಗೆ ಹತ್ತು ಸಾವಿರ ಸಿಕ್ತು ಅರವತ್ತು ಗೊನಿಗೆ ಹತ್ತು ಸಾವಿರ ಸಿಕ್ತು ಹಾಗೆ ಯೋಚನೆ ಮಾಡ್ತೀವಿ ಕೂತ್ಕೊಂಡು ನನ್ನ ಮಗನಿಗೆ ಹೇಳಿದೆ ಅಪ್ಪ ನೋಡೋ ಒಂದು ಕೆಲಸ ಮಾಡು ನಮ್ಮಲ್ಲಿ ಇದೆ ನಾಲ್ಕು ಗುಣ ನಾಲ್ಕು ಗುಣ ಕಟ್ ಮಾಡ್ಕೊಳ್ಳೋಣ ನಮಗೇನು ಅವಮಾನ ಆಗಲ್ಲ ಪ್ರತಿ ಅಂಗಡಿಗಳಲ್ಲಿ ಹೋಗ್ಬಿಟ್ಟು ನೀವು ನಂಜುಗೂಡಿಂದ ತರಬೇಕಾದ್ರೆ ಎಂಟು ರೂಪಾಯಿ ಹತ್ತು ರೂಪಾಯಿ ಕೊಟ್ಟು ಕೆ ಜಿ ತಗೊಬತ್ತಿದಿರಿ ನಮಗೆ ಎಂಟು ರೂಪಾಯಿ ಕೊಡಿ ನಾವೇ ನಿಮ್ಮ ಅಂಗಡಿ ಬಗ್ಗೆ ತಗೊಂಡು ಹಾಕ್ಕೊಡ್ತೀವಿ ಅಂಥೇಳ್ದು ಒಂದು ಐವತ್ತು ಅಂಗಡಿಗಳು ಪರ್ಚೇಸ್ ಆದು ಐವತ್ತು ಅಂಗಡಿಗಳು ಪರ್ಚೇಸ್ ಆದಮೇಲೆ ನಾವು ಎರಡೂವರೆ ಲಕ್ಷ ರೂಪಾಯಿನ ಬಾಳ ಏನು ಮಾಡಿದೆ ಎಂಟು ರೂಪಾಯಿನಲ್ಲಿ ಎರಡೂವರೆ ಲಕ್ಷ ರೂಪಾಯಿ ವೇಸ್ಟ್ ಆಗಿರ್ತಕ್ಕಂಥದ್ದು ನಮಗೆ ಎರಡೂವರೆ ಲಕ್ಷ ರೂಪಾಯಿ ಆದಾಯ ಸಿಕ್ತು ಪ್ರತಿ ಅಂಗಡಿಗಳಿಗೂ ಉಂಚದು ಆದ ಅವ್ರಿಗೂ ಅಂಗಡಿಯವ್ರಿಗೂ ನಮಗೂ ಒಡಂಬಡಿಕೆ ಬತ್ತು ಒಡಂಬಡಿಕೆ ಬಂದ ಮೇಲೆ ನಾವೇನು ಮಾಡ್ದು ಕಾಫಿ ಪುಡಿ ಜೇನುತುಪ್ಪ ಮತ್ತು ನಮ್ಮಲ್ಲಿ ವೀಳೆಗಡೆ ಇರ್ತಕ್ಕಂಥ ಹಣ್ಣುಗಳು ತೆಂಗಿನಕಾಯಿ ಎಲ್ಲ ಫಿಕ್ಸೆಡ್ ರೇಟ್ ಮಾತಾಡೋದು ಅವ್ರಿಗೆ ಒಂದು ತೆಂಗಿನಕಾಯಿ ಇಪ್ಪತ್ತಾದರೂ ಸರಿ ಇಪ್ಪತ್ತೈದಾದರೂ ಸರಿ ನಮಗೆ ಹದಿನೆಂಟು ರೂಪಾಯಿ ಕೊಡಿ ಫಿಕ್ಸೆಡ್ ರೇಟು ಹತ್ತು ಹತ್ತು ರೂಪಾಯಿ ಆದರೂ ಅವ್ರು ಹದಿನೆಂಟು ರೂಪಾಯಿ ತಗೋಬೇಕು ಒಂದು ಜಿ ನೈನ್ ಬಾಳೆ ಒಂದು ಕೆ ಜಿಗೆ ಇಪ್ಪತ್ತು ರೂಪಾಯಿ ನಡೀತಿದ್ರು ನಮಗೆ ಹದಿನೆಂಟು ಕೊಡಿ ಇವತ್ತು ಅಷ್ಟೇ ಇವತ್ತು ಅಲ್ಲಿ ಇಪ್ಪತ್ತೆರಡು ರೂಪಾಯಿ ರೇಟ್ ನಡೀತಾರೆ ನಮ್ಗೆ ಹದಿನೆಂಟು ರೂಪಾಯಿ ದುಡ್ಡು ಕೊಡ್ರಪ್ಪ ಅಂತ ಹೇಳಿರೋದು ಕಾಫಿ ಪುಡಿನೂ ಅಷ್ಟೇ ಇನ್ನೂರು ಇಪ್ಪತ್ತು ರೂಪಾಯಿ ನಡೀತೀರಿ ಇನ್ನೂರು ರೂಪಾಯಿ ಕೊಡ್ರಪ್ಪ ನಮಗೆ ಒಂದು ಜಿಗೆ ಇಪ್ಪತ್ತು ರೂಪಾಯಿ ನೀವು ಇಟ್ಕೊಳ್ಳಿ ನಮ್ಮದೇ ಕಾಫಿ ಪುಡಿ ತಗೊಳ್ಳಿ ಈ ರೀತಿಯಾಗಿ ಅವರಲ್ಲಿ ನಮ್ಮಲ್ಲಿ ಒಡಂಬಡಿಕೆ ಆದಮೇಲೆ ನಮ್ಮಲ್ಲಿ ಈಗೇನಾಯಿತು ನಾವು ಏನೇ ಪದಾರ್ಥಗಳ ಬೆಳೆದರೂ ಸಹ ಅವರಿಗೆ ನಮಗೆ ಐವತ್ತು ಅಂಗಡಿಗಳಿಗೆ ಪೂರೈಸೋಕ್ಕೆ ನಮಗೆ ಕರೆಕ್ಟಾಗಿ ಇದೆ ನಾನು ಯಾಕೆ ಸರ್ ನಾನು ತಮಗೆ ಹೇಳ್ತಾ ಇದ್ದೀನಿ ಅಂದರೆ ರೈತರು ಮಾರ್ಕೆಟ್ ಇಲ್ಲ ಮಾರ್ಕೆಟ್ ಇಲ್ಲ ಅಂತ ನಾವು ಏನಾದ್ರು ಕುಗ್ಗಿ ಕೂತ್ಬಿಟ್ರೆ ನಮಗೆ ನಿಜಕ್ಕೂ ನಾವು ಲಾಭ ಮಾಡೋಕ್ಕಾಗಲ್ಲ ರೈತರು ನಮ್ಮ ಸ್ವಂತ ಮಾರ್ಕೆಟ್ನ ನಮ್ಮ ಸ್ವಂತ ವ್ಯಾಪಾರನ ನಮ್ಮ ಸ್ವಂತ ಬಿಸ್ನೆಸ್ನ ನಾವೇ ಉತ್ಪತ್ತಿ ಮಾಡ್ಕೋಬೇಕು ಹಂಗಾದ್ರೆ ಮಾತ್ರ ಸಾಧ್ಯ ಇಲ್ಲದೆ ಅವರು ಸಾಧ್ಯವಿಲ್ಲ ಸರ್ ಈಗ ನಾನು ಅವತ್ತಲ್ಲಿ ಅವಮಾನ ಕಂಡ್ರಪ್ಪ ನನಗೆ ಹೋಗ್ಬಿಟ್ಟು ನನ್ನ ಅಂಗಡಿಗಳಲ್ಲಿ ಪ್ರತಿ ಅಂಗಡಿಗಳಲ್ಲಿ ನಾನು ಯಾವ ರೀತಿ ಕೇಳಲಿ ನಾನು ಯಾವ ರೀತಿ ಅವ್ರನ್ನ ಕೇಳೋದು ಸರ್ನಾ ನಾನು ಯಾವ ರೀತಿ ಒಂದು ಗುಣ ಬಾಳೆಗಣ್ಣ ತಕ್ಕೊಳ್ಳಿ ಅಂತ ನಾಚಕನ ಕೂತಿದ್ರೆ ನನಗೆ ನಿಜಕ್ಕೂ ಆವತ್ತು ನನಗೆ ಲಾಭ ಆಯ್ತಿದ್ದಿಲ್ಲ ಎಲ್ಲ ಬಿಟ್ಟು ಬೆಳಗ್ಗೆ ಸಂಜೆ ಎರಡು ಟೈಮಲ್ಲಿ ನನ್ನ ಮಗನ ಕರ್ಕೊಂಡು ನಾವು ಅವತ್ತು ಎರಡುವರೆ ಲಕ್ಷ ರೂಪಾಯಿನ ವೇಸ್ಟ್ ಆಗಿ ಹೋಗ್ತಿದ್ದು ಹಣ್ಣಾಗಿ ಬೀಳ್ತಿದ್ದಂಥ ಬಾಳೆಹಣ್ಣು ಜೀರ್ಣ ಇನ್ನು ನಾನು ಎರಡು ಲಕ್ಷ ರೂಪಾಯಿ ಎರಡೂವರೆ ಲಕ್ಷ ರೂಪಾಯಿ ಸಂಪಾದನೆ ಮಾಡಿದೆ ಇವತ್ತು ನನಗೇನಾಗಿದೆ ಆವತ್ತು ನಾನು ನನಗೆ ಅವತ್ತಿನ ಟೈಮ್ ನನಗೆ ಬುದ್ಧಿ ಕಲಿಸ್ತದೋ ಇವತ್ತು ಯಾವುದೇ ಬೆಳೆ ಬೆಳೆದ್ರು ಯಾವುದೇ ಹಣ್ಣು ಬೆಳೆದರೂ ನನ್ನದೇ ಮಾರ್ಕೆಟ್ ಇದೆ ಯಾವುದೇ ಕುರಿ ಮಾರಬೇಕಾದರೂ ನಾನು ಏನು ಏನೂ ತಗೊಂಡು ಮಾಡಬೇಕಾಗಿಲ್ಲ ನನ್ನ ಜಮೀನಿಗೆ ಬಂದು ಕುರಿ ವ್ಯಾಪಾರ ಮಾಡ್ತಾರೆ ಯಾವುದೇ ಜೇನುತುಪ್ಪ ಮಾರಬೇಕಾದ್ರೂ ನನ್ನ ಜಮೀನಿಗೆ ಬಂದು ತಗೊಂಡು ಹೇಳ್ತಾ ಇದ್ದಾರೆ ನನಗೆ ಊಟಿ ಸೇಬಿದೆ ಮೇಲೆ ಇದೆ ಕರೋಂಡ ಸುಮಾರು ಒಂದು ಐವತ್ತರಿಂದ ಅರವತ್ತು ಕೆ ಜಿ ಬರುತ್ತೆ ಕರೋಂಡ ಅಂದ್ರೆ ಏನು ಅಂತ ಯಾರಿಗೂ ಗೊತ್ತಿಲ್ಲ ಪಾಪ ಹಳ್ಳಿಲಿಗಳಲ್ಲಿ ಅದು ಉಪ್ಪಿನಕಾಯಿ ಮತ್ತು ಜ್ಯೂಸ್ಗೆ ತುಂಬ ತುಂಬೋದು ನಮಗೆ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಕೆ ಜಿ ಕೊಡ್ತಾವ್ರೆ ಒಂದು ಗಿಡದಲ್ಲಿ ಮೂವತ್ತರಿಂದ ಮೂವತ್ತೈದು ಕೆ ಜಿ ಹಣ್ಣು ಇದೆ ನಮಗೆ ಯಾಕೆ ಅದು ಲಾಭ ಮಾಡಬಾರ್ದು ಅದೇ ಆ್ಯಪಲ್ನ ಹೇಳಿದ್ನಲ್ಲ ಊಟಿ ಆ್ಯಪಲ್ಲು ಏನು ರೋಚ್ ಪನ್ನೀರ್ ಅಂತೀವಲ್ಲ ಆ ರೋಜ್ ಪನ್ನೀರು ಒಂದು ಗಿಡಕ್ಕೆ ನಲವತ್ತರಿಂದ ಐವತ್ತು ಕೆ ಜಿ ಬರುತ್ತೆ ಮೂರು ವೆರೈಟಿ ಇದೆ ಕೆಂಪಿದೆ ರೆಡ್ ಇದೆ ಹಳದಿ ಇದೆ ಮೂರು ವೆರೈಟಿ ಇದೆ ಮೂರು ವೆರೈಟಿಯಿಂದ ಅಲ್ಲೇ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಕೊಟ್ಟು ನಮಗೆ ಕೆ ಜಿಗೆ ಇದ್ದಾರೆ ನಮಗೆ ಒಂದು ಗಿಡಕ್ಕೆ ಇಪ್ಪತ್ತೈದರಿಂದ ಐವತ್ತು ಕೆ ಜಿವರೆಗೂ ಸಿಗುತ್ತೆ ನಮಗೆ ಒಂಬತ್ತು ಗಿಡ ಇದೇನೆ ಒಂಬತ್ತು ಗಿಡಕ್ಕೆ ದುಡ್ಡು ಎಷ್ಟಾಯಿತು ಈ ರೀತಿಯಾಗಿ ಸಮಗ್ರವಾಗಿ ಮಾಡಿದಾಗ ಆದಾಯ ರೂಢೀಕರಣ ಆಯ್ತದೆ ಆಮೇಲೆ ನಾವು ಅಂತ ಇದ್ದೀವಿ ಸರ್ ನಾವು ರೈತರು ಹೇಳ್ತಾ ಇದ್ದಾರೆ ಸರ್ ನಮ್ಮದು ಎರಡು ಎಕರೆ ಇದೆ ಈಗ ಅವ್ರು ಹೇಳ್ತಾ ಇದ್ದಾರೆ ಸರ್ ಯಾ ನಮಗೆ ಎಂಟರಿಂದ ಹತ್ತು ಲಕ್ಷ ರೂಪಾಯಿ ಆದಾಯ ಮಾಡ್ತಾಯಿದ್ದೀವಿ ಸರ್ ಅಂತ ನಮಗೆ ನಿಮ್ಗೆ ಹೇಳ್ತಾ ಇದ್ದಾರೆ ಸುಳ್ಳು ಸರ್ ಅದು ಎಂಟರಿಂದ ಹತ್ತು ಲಕ್ಷ ಹೆಂಗೆ ಆದಾಯ ಮಾಡೋಕ್ಕಾಗುತ್ತೆ ಎರಡು ಎಕ್ರದಲ್ಲಿ ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿವರೆಗೂ ಆದಾಯ ಹೋಗ್ಬೋದು ನಾನು ನಮ್ಮ ರೈತ ಬಂದವ್ರು ಹೇಳ್ತಾ ಇರೋದು ಇಷ್ಟೇ ಎರಡು ಎಕರೆ ಜಮೀನಿದ್ರೆ ನೀವು ನಿಜಕ್ಕೂ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಆದಾಯ ಹೋಗ್ಬೋದು ನಿಮ್ಗೆ ಎರಡು ಎಕರೆ ಇದೆಯಲ್ಲರಪ್ಪ ಎರಡು ಎಕರೆದಲ್ಲಿ ನಾನು ಏನೂ ಮಾಡೋಕ್ಕಾಗಲ್ಲ ಅಂತ ಕೂತ್ಕೋಬೇಡಿ ಮೀನು ಸಾಕಾಣಿಕೆ ಮಾಡಿ ಹತ್ತು ಮೀಟ್ರ್ ಹತ್ತು ಮೀಟ್ರ್ ಏನು ದೊಡ್ಡದಲ್ಲ ಒಂದು ಸಡ್ ಮಾಡಿ ಒಂದು ಹತ್ತು ಮೀಟ್ರ್ ಹತ್ತು ಮೀಟ್ರಿಗೆ ಒಂದು ಸೆಡ್ ಮಾಡಿ ನಾಲ್ಕು ಕಸು ಇಡಿ ಜೇನು ಸಾಕಾಣಿಕೆ ಏನು ಮೀನು ಅದಕ್ಕೇನು ಜಾಗ ವಿಪರೀತವಾದ ಜಾಗ ಬೇಕಿಲ್ಲ ಒಂದು ಬಾಕ್ಸ್ ಇಡೋಕ್ಕೆ ಎರಡು ಅಡಿ ಎರಡು ಅಡಿ ಅಂತರ ಜಾಗ ಸಾಕು ಒಂದು ಇಪ್ಪತ್ತು ಬಾಕ್ಸ್ ಮಾಡಿ ಒಂದು ಬಾಕ್ಸಲ್ಲಿ ನಿಮಗೆ ಕನಿಷ್ಠ ಅಂದರೂ ನಾಲ್ಕು ತಿಂಗಳಿಗೆ ಎರಡು ಲೀಟ್ರ್ ತುಪ್ಪ ಸಿಗುತ್ತೆ ಇಪ್ಪತ್ತು ಬಾಕ್ಸ್ ಮಾಡಿದಾಗ ನಾಲ್ ನಲ್ವತ್ತು ಲೀಟ್ರ್ ತುಪ್ಪ ಆಯಿತು ನಿಮ್ಮ ಮನೆ ಬಾಕ್ಲಿಗೆ ನಾನ್ನೂರ ಐನೂರು ರೂಪಾಯಿ ದುಡ್ಡು ಕೊಟ್ಟು ತಕೋವಂಥ ವ್ಯಕ್ತಿಗಳು ಬರ್ತಾರೆ ಸಾವಯವ ರೂಪದಲ್ಲಿ ಬೀಳ್ತೀವಿ ಅಂದರೆ ಮಾಡಿ ಆಮೇಲೆ ನಾವು ಸಮಗ್ರ ಕೃಷಿ ಬೇಸಾಯ ಮಾಡ್ತಾಯಿದ್ದೀವಿ ನಾವು ಸಾವಯವ ರೂಪದಲ್ಲಿ ಮಾಡ್ತಾಯಿದ್ದೀವಿ ಇದನ್ನು ಸುಳ್ಳು ಹೇಳೋಕ್ಕೆ ಹೋಗಬಾರ್ದು ರೈತರು ಯಾಕೆ ಹೇಳೋಕ್ಕೆ ಹೋಗ್ಬಾರ್ದು ಅಂದರೆ ಯಾರು ಸಾವಯವ ರೂಪದಲ್ಲಿ ಮಾಡೋರು ಮಾತ್ರ ಜೇನು ಸಾಕಾಣಿಕೆ ಮಾಡಕ್ಕೆ ಸಾಧ್ಯ ಕೆಮಿಕಲ್ ಸೊಡಿಯಾ ಅಂತವರು ಜೇನು ಸಾಕಾಣಿಕೆ ಮಾಡೋಕ್ಕಾಗಲ್ಲ ಇಷ್ಟೇ ಉದಾಹರಣೆ ಅವನು ಕೆಮಿಕಲ್ಸ್ ಯೂಸ್ ಮಾಡಿದಾಗ ಜೇನು ಹುಳು ನಿಲ್ಲದಿಲ್ಲ ಜೇನು ಹುಳು ಸುತ್ತ್ಬಿಡ್ತದೆ ಅದರಲ್ಲಿ ಲಾಸ್ ಆಗಿಬಿಡ್ತಾನೆ ರೈತ ಸಾವಯವ ಮಾಡಿದಂಥ ರೈತ ಅದ್ಭುತ ಬೆಳೀಬಹುದು ಅದ್ಭುತವಾಗಿ ಇಳುವರಿ ತೆಗಿಬೋದು ಅದರಿಂದ ನಾವೊಂದು ಹೇಳ್ತಾ ಇದ್ದೀನಿ ನಾವು ಸಾವಯವ ಮಾಡ್ತೀವಿ ಸರ್ ನಾವು ಸಾವಯವ ಮಾಡ್ತೀವಿ ಸರ್ ಅಂತ ಎಲ್ಲ ರೈತರು ಹೇಳ್ಬೋದು ಎಲ್ಲ ಸಾವಯವ ಮಾಡ್ತಾ ಇಲ್ಲ ಅರ್ಧ ಕೆಮಿಕಲ್ಸ್ ಹಾಕ್ತಾರೆ ಅರ್ಧ ಸಾವಯವ ಮಾಡ್ತಾರೆ ಮಿಕ್ಸ್ ಮಾಡ್ತಾರೆ ಅದು ಬೇಡ ನೀವು ಸಾವಯವದಲ್ಲಿ ಅನ್ನೋ ಅವ್ರ ತೋಟಕ್ಕೆ ನೀವು ಇಡ್ರಪ್ಪ ಜೇನು ಜೇನುಬೀಡಿಗೆ ಸಾಕಾಣಿಕೆ ಮಾಡಿ ಅಂತ ಕೇಳಿ ಅವರು ನಿಜವಾಗ್ಲೂ ಕೆಮಿಕಲ್ಸ್ ಹೊಡೆದ್ಬಿಟ್ಟು ಜೇನು ಸಾಕಾಣಿಕೆ ಮಾಡೋಕ್ಕಾಗಲ್ಲ ಇದು ಸರ್ ನಿಜವಾದ ಉದಾಹರಣೆ ಸರ್ ಇದು ಆಮೇಲೆ ನಾವು ತೆಂಗಿನ ನಾವು ಮಾರಾಟ ಮಾಡ್ತೀವಿ ಸರ್ ರೈತರು ನಾವು ನಾವು ರೈತರು ಯಾವಾಗ ನಾವು ಕಡಿಮೆ ಆದಾಯ ಕೊಟ್ಟೈತೀವಿ ಅಂದರೆ ನನ್ನ ಭಾವನೆ ಇರೋದನ್ನ ತಮ್ಗೆ ಹೇಳ್ತಾ ಇದ್ದೀನಿ ಒಂದು ತೆಂಗಿನ ಮರಣ ಒಂದು ಹದಿನಾಲ್ಕು ತಿಂಗಳು ಹದಿನಾರು ತಿಂಗಳಿಗೆ ದುಡ್ಡಿರೋರಿಗೆ ಒಂದು ತೆಂಗಿನ ಮರಣ ಒಂದು ವರ್ಷಕ್ಕೆ ಹದಿನಾಲ್ಕು ತಿಂಗಳಿಗೆ ಹದಿನೈದು ತಿಂಗಳಿಗೆ ಸಾವಿರದ ಇನ್ನೂರು ರೂಪಾಯಿ ಕೊಡ್ಬಿಡ್ತಾವ್ರೆ ಒಂದು ತೆಂಗಿನ ಮರ ಆದಾಯ ಏನು ಅಂತ ಗೊತ್ತಿಲ್ಲ ರೈತನಿಗೆ ಒಂದು ತೆಂಗಿನ ಮರದ ಆದಾಯ ಪ್ರತಿ ಒಂದು ವರ್ಷಕ್ಕೆ ನಾಲ್ಕೂವರೆ ಸಾವಿರದಿಂದ ಐದು ಸಾವಿರ ರೂಪಾಯಿ ಆದಾಯ ಸಿಗುತ್ತೆ ನೀವು ಯಾಕೆ ಸಾವಿರದ ಇನ್ನೂರು ಹೋಯ್ತೀರಾ ನಿಮಗೆ ಸಿಗ್ತಾ ಇರೋದು ಕಾಲು ಪರ್ಸೆಂಟು ಬೇರೆ ಉದ್ಯಮಿಗೆ ಸಿಗ್ತಾ ಇರೋದು ಮುಕ್ಕಾಲು ಪರ್ಸೆಂಟು ನೀವು ಯಾಕೆ ಒಬ್ಬ ತೆಂಗಿನ ಮರ ಲೆಕ್ಕ ಲೆಕ್ಕಾಕಿ ಸರಿಗ ಹನ್ನೆರಡು ತಿಂಗಳಿಗೆ ಹನ್ನೆರಡು ಭೋಗ ಬರುತ್ತೆ ಮೂವತ್ತೇ ಬರುತ್ತೆ ತೆಂಗ್ಗಳಲ್ಲಿ ಹನ್ನೆರಡು ಭೋಗದಲ್ಲಿ ಒಂದು ತೆಂಗಿನ ಮರದಲ್ಲಿ ಕನಿಷ್ಠ ಪಕ್ಷ ಅಂದ್ರೂ ಭೀ ನೀವು ಒಂದು ತಾರಲ್ಲಿ ಹದಿನೈದು ಕಾಯಿ ಕಟ್ಟ್ರಪ್ಪ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಬೇಡ ಹನ್ನೆರಡು ಗೊಣೆಗೆ ಎಷ್ಟಾಯ್ತು ನೂರೈವತ್ತಾಯಿತು ನೂರೈವತ್ತು ನೀವು ಹದಿನೆಂಟು ರೂಪಾಯಿ ಮಾರೋದು ಬೇಡಪ್ಪ ಹದಿನೈದು ರೂಪಾಯಿ ಲೆಕ್ಕ ಹಾಕ್ರಪ್ಪ ಕಾಯಿನ ಎಷ್ಟಾಯಿತು ಒಂದುವಾರ ಸಾವಿರ ರೂಪಾಯಿ ಅದೇ ದುಡ್ಡು ಆಯಿತು ಒಂದು ವಾರದಿಂದ ಎರಡು ಸಾವಿರ ರೂಪಾಯಿ ಆಯಿತು ಒಂದು ಎಳ್ನೂರು ಇಪ್ಪತ್ತು ರೂಪಾಯಿ ಇಪ್ಪತ್ತೆರಡು ರೂಪಾಯಿಗೆ ಅಲ್ಲೇ ಪ್ಲಾಟಲ್ಲಿ ಕಟ್ ಮಾಡ್ತಾವ್ರೆ ಮಾರಿ ಯಾಕೆ ಮಾಡಬಾರ್ದು ಗರಿ ಮೊಟ್ಟೆ ಪೀಸಾ ಇವೆಲ್ಲವೂ ಶೇಖರಣೆ ಮಾಡಿ ಗೊಬ್ಬರ ಆಗುತ್ತೆ ಒಂದು ಇಪ್ಪತ್ತು ಟನ್ನು ಯಾಕೆ ಗೊಬ್ಬರ ದುಡ್ಡು ಆಗ್ಬಾರ್ದು ನಾವು ಹೋಗ್ಬಿಟ್ಟು ಇಲ್ಲಿ ಸಾವಿರದ ಇನ್ನೂರು ಸಾವಿರದ ಎಂಟು ರೂಪಾಯಿ ಕೊಟ್ಟು ಗೊಬ್ಬರ ತಗೋತೀವಿಲ್ಲ ಅದರ ಬದ್ರಿಗೆ ಇದನ್ನೇ ಗೊಬ್ಬರ ಮಾಡಿ ಹಾಕಿ ಒಂದು ತೆಂಗಿನ ಮರದಲ್ಲಿ ಮೂರುವ ಸಾವಿರದಿಂದ ನಾಲ್ಕು ಸಾವಿರ ರೂಪಾಯಿ ಸಂಪಾದನೆ ಮಾಡ್ಬೋದು ನಾವು ಕರೆಕ್ಟ್ ಮಾಡ್ಕೋಬೋದ್ರೆ ಕರೆಕ್ಟ್ ಬೇವು ನಿಂಡಿ ಎರೆಹುಳು ಗೊಬ್ಬರ ಹಸಿ ಸೊಪ್ಪು ಎಲ್ಲ ಪಾತ್ರೆ ಮಾಡಿ ನೀಟಾಗಿ ಕೊಟ್ಟು ಕರೆಕ್ಟಾಗಿ ಕೆಲಸ ಮಾಡ್ಕೊಂಡು ಹೋದ್ರೆ ತೆಂಗಿನ ಬೇರು ಕಾಣ್ಬರೋ ರೀತಿ ನೀಟಾಗಿ ಎಲ್ಲ ಸೊಪ್ಪುಗಳಾಕಿ ಗೊಬ್ಬರಗಳಾಕಿ ಅದನ್ನು ಮಣ್ಣಲ್ಲಿ ಮುಚ್ಚಿ ಸಾಕಾದಷ್ಟು ನೀರನ್ನ ನಾವು ಹಣಿ ನೀರಾವರಿ ಮಾಡಿ ಇಲ್ಲ ಆಯ್ಸಿ ನೀವು ನೀರನ್ನು ಅದು ಬೇರೆ ಯಾವ ನಿಮ್ಮ ಇಷ್ಟ ಏನಿದೆ ಅದು ಮಾಡಿ ಅದು ಮಾಡಿದಾಗ ನೀವು ಒಂದು ತೆಂಗಿನ ಮರಕ್ಕೆ ಮೂರುವರೆ ಸಾವಿರದಿಂದ ನಾಲ್ಕು ಸಾವಿರ ರೂಪಾಯಿ ಸಂಪಾದನೆ ಮಾಡ್ಬೋದು ನನ್ನದು ಮುನ್ನೂರು ತೆಂಗಿನ ಮರ ಇದೆ ಬರೀ ಎರಡುವರೆ ಸಾವಿರ ರೂಪಾಯಿ ಕಟ್ಟರಪ್ಪ ಎಷ್ಟು ಆಯಿತು ವರ್ಷಕ್ಕೆ ಎಂಟು ಒಂಬತ್ತು ಲಕ್ಷ ರೂಪಾಯಿ ನನಗೆ ಆದಾಯ ತೆಂಗಿನ ಮರದಲ್ಲೇ ಬಂದುಬಿಡ್ತು ಈ ಮೂರು ಎಕರೆ ಕಬ್ಬಿದೆ ಸರ್ ನನ್ನಲ್ಲಿ ಮೂರು ಎಕರೆ ಕಬ್ಬಲ್ಲಿ ಒಂದು ಎಕರೆ ಕಬ್ಬನ್ನ ಈ ಬಣ್ಣರಾಮನ್ ಶುಗರ್ ಫ್ಯಾಕ್ಟ್ರಿಯವರು ಅವರು ಒಂದು ಹಾಕಿ ಈ ಚಿಕ್ಷಮರೆ ನಾಲ್ಕು ಅಡಿ ಅಂತರದ ಸಾಲಿನಲ್ಲಿ ಒಂದು ಕಾಲಡಿ ಒಂದು ಕಾಲಡಿ ಅಂತರದಲ್ಲಿ ನಾಲ್ಕೂವರೆ ಸಾವಿರ ಪೈರನ್ನ ನೀವು ಹಾಕಿ ಅಂತ ಹೇಳಿದ್ರು ನನಗೆ ನಾಲ್ಕು ಅಡಿ ಸಾಲಲ್ಲಿ ಒಂದು ಅಡಿ ಪೈರು ಹಾಕಿದಾಗ ಸರ್ ಅಲ್ಲೊಂದು ಇಲ್ಲೊಂದು ಪೈರಾಗುತ್ತಲ್ಲ ಸರ್ ಅಲ್ಲೊಂದು ಅಲ್ಲೊಂದಿಲ್ಲೊಂದು ಪೈರಾದಾಗ ನಮ್ಗೆ ಏನು ಇಳುವರಿ ಸಿಗುತ್ತೆ ಸರ್ ಅಂತ ನಾವು ಪ್ರಶ್ನೆ ಮಾಡಿದೆ ಅವ್ರನ್ನ ನೀವು ಒಂದು ಎಕರೆ ಹಾಕ್ರಪ್ಪ ಎರಡು ಎಕರೆನ ಐನೂರು ಹದಿನೇಳು ಹಾಕಿ ಅದರ ಇಳುವರಿಯನ್ನು ನೋಡಿ ಇದರ ಇಳುವರಿಯನ್ನು ನೋಡಿ ಅಂದರು ನಾನು ಐನೂರು ಹದಿನೇಳು ಸಹ ನಾನು ಒಂದು ಎರಡು ಎಕರೆ ಹಾಕ್ತೀನಿ ಸರ್ ನಾನು ನೂರ ಎಂಬತ್ತು ಟನ್ ಕಬ್ಬುತ್ತೋದು ಎರಡು ಎಕರೆಗೆ ಈ ಇದನ್ನು ಬಿತ್ತಿನಿಕೆ ನೀವು ಮಾಡಬೇಕು ನಾವು ಬಿತ್ತಿನ ಕೊಡಬೇಕು ಇದನ್ನು ನೀವು ಸಕ್ಕರೆ ಕೈ ಕೊಡೋದು ಬೇಡ ಇದನ್ನು ರೈತರಿಗೆ ಬಿತ್ತಿನ ಕೊಡೋ ಶಿಕ್ಷೆ ಮೇಲೆ ಇದು ಸುಲಂಗಿ ಬರೋದಿಲ್ಲ ಹೂ ಬರೋದಿಲ್ಲ ಅದರಿಂದ ಇದನ್ನು ನೀವು ಹಾಕಿ ನಮ್ಗೆ ಹೇಳಿದ್ರು ಆ ಹೇಳಿದ ಮೇಲೆ ನಾವೇನು ಮಾಡ್ದು ಇದನ್ನು ಒಂದು ಎಕರೆನ ಪ್ಲ್ಯಾಕ್ ಮಾಡಿ ಮಾಡಿದೆ ಸರ್ ನಾನು ನಾಲ್ಕು ವರಡಿ ಸಾಲು ಒಂದು ವರಡಿ ಒಂದು ವರಡಿ ಅಂತರ ಒಂದು ಎಕರೆಗೆ ನಾಲ್ಕೂವರೆ ಸಾವಿರ ಪೈರು ಸಾಕು ಒಂದು ಎಕರೆಗೆ ಇವತ್ತು ಕಬ್ಬಿದೆ ಸರ್ಗೆ ನನಗೆ ಒಂದು ಬುಡ ಒಂದು ಪೈರು ಹಾಕಿದ್ದು ನನಗೆ ಇವತ್ತು ನಲವತ್ತರಿಂದ ಐವತ್ತು ಜಲ್ಲೆ ಇದೆ ಕಬ್ಬು ಬಂದಿರೋದು ನಲವತ್ತರಿಂದ ಐವತ್ತು ಜಲ್ಲೆ ಆಲ್ರೆಡಿ ತೋಟದಲ್ಲಿ ಇದೆ ನಲವತ್ತರಿಂದ ಐವತ್ತು ಜಲ್ಲೆ ಅವ್ರು ಹೇಳಿದ್ರು ಮೊನ್ನೆ ನನಗೆ ಇವತ್ತು ನಾಲ್ಕೈದು ದಿವಸದಲ್ಲಿ ಬಂದು ಎಮ್ ಡಿ ಬಂದಿರು ಫ್ಯಾಕ್ಟ್ರಿ ಎಮ್ ಡಿ ಬಂದಿರು ಜೀಪಲ್ಲಿ ಒಂದು ಎಂಟು ಜನ ಹುಡುಗರು ಕರಕ ಬಂದಿರು ಟ್ರೈನಿಂಗ್ ಶಿಕ್ಷಣ ತೊಂಬತ್ತರಿಂದ ತೊಂಬತ್ತೈದು ಟನ್ ಬರುತ್ತೆ ನಿಮ್ಮದು ಇವತ್ತು ಬಿತ್ತನಕ್ಕೆ ತರ್ಬೋದು ನಿಮ್ಮದು ತೊಂಬತ್ತು ಟನ್ ಕಬ್ಬಾಗುತ್ತೆ ಆ ಮಟ್ಟಕ್ಕಿದೆ ಇನ್ನು ಹದಿನೈದು ದಿವಸ ಬಿಟ್ಟು ತರಿಸಿ ನೀವು ನಾನೇ ಲೇಬರ್ಸ್ ಕೈಸ್ಕೊಡ್ತೀನಿ ಎಲ್ಲ ಬಿತ್ತನಕ್ಕೆ ಕೊಡಿ ನೀವು ಅಂದರು ಹದಿನೈದರಿಂದ ಹದಿನಾರು ಗಿನ್ನಿದೆ ಸಾರಿ ಇವತ್ತು ನಾಲ್ಕೂವರೆ ತಿಂಗಳಿಂದ ಐದು ತಿಂಗಳು ಕಬ್ಬು ಇವತ್ತು ಹದಿನೈದರಿಂದ ಹದಿನಾರು ಗಿನ್ನಿದೆ ಎರಡು ತುಳಿ ಬೀಳ್ತಾ ಇದೆ ಯಾಕೆ ಮಾಡಬಾರ್ದು ನಾವು ರೈತರು ಕಬ್ಬನ್ನು ಸಾವಯವ ರೂಪದಲ್ಲಿ ಬೆಳೆಯೋಕ್ಕಾಗಲ್ಲ ಸತ್ಯಾಂಶ ಅದು ನಮಗೆ ಇಳುವರಿ ಸಿಗಲ್ಲ ನಮಗೆ ರೈಟು ಅದೇ ರೇಟ್ ಇದ್ದಾರೆ ಎರಡು ಸಾವಿರದ ಎಂಟುನೂರ ನಲವತ್ತೈದು ರೂಪಾಯಿನೇ ಇರೋದು ನಾವು ಎರಡು ಸಾವಿರದ ಎಂಟುನೂರ ನಲವತ್ತೈದು ರೂಪಾಯಿ ಬೆಳಕೊಂಡು ಸಾವಯವ್ರು ಬೆಳೆದ್ರೆ ನಮಗೆ ಕಬ್ಬುದು ವರ್ಕೌಟ್ ಆಗಲ್ಲ ಕಬ್ಬದು ಮಾಡ್ತಾ ಮಾಡ್ತಾಯಿದ್ದೀನಿ ಸರ್ ನನಗೆ ಸಾವಯಕ್ಕೆ ಹೋಗಿಲ್ಲ ನಾನು ಸಾವಯವ ರೂಪದಲ್ಲಿ ಬೆಳೀತಾ ಇರೋದು ತೆಂಗಿನ ತೋಟ ಹಣ್ಣಿನ ಗಿಡ ಈ ಆಮೇಲೆ ನಾನೊಂದು ಯೋಚನೆ ಮಾಡಿದೆ ಕೊಡುಗೆ ಗೊಬ್ಬರನ ನಾವು ಬೇರೆ ಕಡೆಗೆ ಹೋಗಿ ಕೇಳಬೇಕಾದ್ರೆ ಒಂದು ಗಾಡಿಗೆ ಒಂದು ಟೈರ್ ನಾವು ಗೊಬ್ಬರ ತಗೋಬೇಕು ಅಂದರೆ ಒಂಬೈನೂರಿಂದ ಸಾವಿರ ರೂಪಾಯಿ ಕೊಡಬೇಕು ತುಂಬ ಅವನಿಗೆ ಗಾಡಿ ಬಾಡಿಗೆ ಗೊಬ್ಬರಕ್ಕೆ ಒಂದು ಸಾವಿರ ರೂಪಾಯಿ ಬೀಳುತ್ತೆ ಒಂದು ಗಾಡಿ ಗೊಬ್ಬರಕ್ಕೆ ನಾವ್ಯಾಕೆ ಗೊಬ್ಬರ ಉತ್ಪತ್ತಿ ಮಾಡ್ಕೋಬಾರ್ದು ನಮ್ಮಲ್ಲೇ ತ್ಯಾಜ್ಯ ವಸ್ತುಗಳು ಬೇಕಾದಷ್ಟಿದೆ ಎಲ್ಲ ತ್ಯಾಜ್ಯ ವಸ್ತುಗಳನ್ನು ಶೇಖರಣೆ ಮಾಡಿ ನಾವ್ಯಾಕೆ ಗೊಬ್ಬರ ಮಾಡ್ಕೋಬಾರ್ದು ಅಂದ್ಬಿಟ್ಟು ನಾನೇನು ಮಾಡಿದೆ ಒಂದು ಹದಿನಾಲ್ಕು ಮೀಟ್ರ್ ಹದಿನಾಲ್ಕು ಮೀಟ್ರ್ ಒಂದು ಗುಂಡಿ ಮಾಡಿಸ್ತೀವಿ ಒಂದು ನಾಲ್ಕು ಐದು ಅಡಿ ಆಳ ಮಾಡಿಸ್ತಿ ಅಲ್ಲಿ ಬರ್ತಕ್ಕಂಥ ತ್ಯಾಜ್ಯ ವಸ್ತುಗಳು ಬಾಳೆ ಸೊರಗಿರ್ಬೋದು ಬಾಳೆ ಕಟ್ಟೆ ಇರ್ಬೋದು ತೆಂಗಿನಕಾಯಿ ಸುರಿದಿರೋಂಥ ಮಟ್ಟೆಗಳಿರ್ಬೋದು ತೆಂಗಿನ ಮಟ್ಟೆ ಇರ್ಬೋದು ಗದ್ಮೊಟ್ಟೆ ಅಂತ ಇಲ್ಲ ಆ ಗದ್ಮೊಟ್ಟೆ ಇರ್ಬೋದು ಗರಿ ಇರ್ಬೋದು ಯಾವುದೇ ತ್ಯಾಜ್ಯ ವಸ್ತುಗಳು ಸಿಕ್ಕಲಿ ಸೊಪ್ಪಿರ್ಬೋದು ಏನೇ ಇರಲಿ ತಕ್ಕೊಂಡು ಹೋಗಿ ಆ ಗುಂಡಿಗಳಿಗೆ ಹಾಕೋಕ್ಕೆ ಶುರು ಮಾಡಿದ್ವಿ ಆ ಗುಂಡಿಗಳು ತುಂಬಿದ ತಕ್ಷಣ ಅರ್ಧ ಆದ ತಕ್ಷಣ ಒಂದು ಮಟ್ಟ ಮಾಡಿಸಿ ಹೀಗೆ ನಮ್ಮಲ್ಲಿ ಕೆಲವು ಏನು ಮಾಡ್ತಾರೆ ಹೀಗೆ ಸೈಕ್ಲೋನ್ ಹಿಡಿದು ಬಿಡಿದೆ ಈಗ ಐದು ದಿವಸದಿಂದ ಹಿಡಿದು ಮಳೆ ಬಿಡ್ತಾಯಿಲ್ಲ ಮಳೆ ಸುರಿತಾಯಿದೆ ಜ್ವರೋ ಅಂತ ಹಿಡ್ತಾಯಿದೆ ಆ ಟೈಮಲ್ಲಿ ಐ ಪಿ ಸೆಟ್ಗಳನ್ನ ಬೋರ್ಗಳನ್ನ ಸ್ಟಾರ್ಟ್ ಮಾಡಲ್ಲ ಆಪ್ ಮಾಡಿಬಿಟ್ಟು ಮಳೆ ಹೋಯ್ತಾ ಇದೆ ಕಣ್ರಪ್ಪ ಅಂತ ಮಳೆ ಕುದ್ಕೋತಾರೆ ಅದು ಬ್ಯಾಡಿ ಈ ತ್ಯಾಜ್ಯ ವಸ್ತುಗಳ ಘಟಕ ಮಾಡಿದ್ದೀವಿ ಆ ಘಟಕಕ್ಕೆ ನೀರು ಬಿಡಿ ಆ ಗುಂಡಿ ತುಂಬಿಸಿದ್ರೆ ಅಲ್ಲಿರ್ತಕ್ಕಂಥ ತ್ಯಾಜ್ಯ ವಸ್ತುಗಳೆಲ್ಲ ಕೊಳಿತವೆ ನಮಗೆ ನೀರು ವೇಸ್ಟ್ ಆಗಲ್ಲ ಅಂತರ್ಜಲ ಇಂಪ್ರೂವ್ಮೆಂಟ್ ಆಗುತ್ತೆ ಗೊಬ್ಬರ ಆಗುತ್ತೆ ಹಾಗೆ ನಾವು ಅದನ್ನು ಒಂದು ಮಟ್ಟ ಮಾಡಿ ನಾನೇನು ಮಾಡಿದೆ ನಮ್ಮ ಹಸುಗಳ ಗಂಜಲನ್ನು ವೇಸ್ಟ್ ಮಾಡೋದು ಬೇಡ ಆ ಹಸುಗಳ ಗಂಜನ್ನು ಒಂದು ತೊಟ್ಟಿ ಮಾಡಿಸಿ ಎರಡೂವರೆ ಮೀಟ್ರ್ ಎರಡೂವರೆ ಮೀಟ್ರಿಗೆ ಒಂದು ತೊಟ್ಟಿ ಮಾಡಿಸಿ ಒಂದು ಮೂರು ಮೀಟ್ರ್ ಆಳ ಮಾಡಿಸಿ ಅದಕ್ಕೆ ನೆಲ್ಲಿ ಸಿಸ್ಟಮ್ ಮಾಡಿಸ್ಕೊಂಡು ಎಲ್ಲ ಗಂಜಲನ್ನು ಬಂದು ಆ ತೊಟ್ಟಿಲಿ ಶೇಖರಣೆ ಆಗಬೇಕು ಆ ಶೇಖರಣೆ ಆದಂಥ ಗಂಜಲನ ಇಲ್ಲಿ ನಾವು ತ್ಯಾಜ್ಯ ವಸ್ತುಗಳ ಘಟಕ ಮಾಡಿದ್ದೀನಿಲ್ಲ ಆ ಘಟಕಕ್ಕೆ ನಾವು ಆ ತ್ಯಾಜ್ಯ ವಸ್ತುಗಳ ಘಟಕಕ್ಕೆ ಆ ಗಂಜಲ ಹೋಗಿ ಸ್ಪ್ರೇ ಮಾಡೋದು ಇಲ್ಲ ತೊಟ್ಟಿ ತಗೊಂಡು ಉಯ್ಯೋದು ಈ ರೀತಿ ಮಾಡಿ ಮತ್ತೆ ಒಂದು ವಾರ ತುಂಬಿದ ಮೇಲೆ ವೇಸ್ಟ್ ಡಿಕಂಪೋಝರ್ ಅದನ್ನು ಸಿಂಪಡಣೆ ಮಾಡಿ ಸಗಣಿ ನೀರು ಹಾಕಿ ಮತ್ತೆ ನೀರು ತುಂಬೋದು ಸರಿ ಅದಿರುತ್ತೆ ಗೊಬ್ಬರ ಅದ್ಭುತ ನೀವು ಒಂದು ಮಕ್ಕಳಿಗೆ ತುಂಬಿ ಹಿಂಗೆ ಎತ್ಕೊ ಎರಡು ಕೆ ಜಿ ಸಹ ಬರೋಲ್ಲ ಆ ಮಟ್ಟಕ್ಕೆ ಗೊಬ್ಬರ ಇರುತ್ತೆ ಅಂಥ ಗೊಬ್ಬರನ ನಮ್ಮಲ್ಲೇ ಮಾಡ್ಕೊಂಡು ನಾವೇ ಯಾಕೆ ಉಪಯೋಗಿಸಬಾರ್ದು ಆಮೇಲೆ ಇನ್ನೊಂದು ಯೋಚನೆ ಆಯಿತು ಯೂರಿಯಾ ಥರ ನಾನು ನಿಲ್ಲಿಸ್ಬಿಟ್ನಲ್ಲ ಸಾವಯವ ಸಾವಯವ ರೂಪುಗೊಂಡಂಟನ್ನಲ್ಲ ಯೂರಿಯಾ ನಮ್ಮಲ್ಲಿ ಯಾಕೆ ಮಾಡ್ಕೊಬಾರ್ದು ಅನ್ನೋ ದೃಷ್ಟಿಗೆ ಒಂದು ಗಂಜಲು ತೊಟ್ಟಿ ಮಾಡಿಸ್ಕೊಂಡು ಆ ಗಂಜಲು ತೊಟ್ಟಿಲಿ ಒಂದು ಒಂದು ಕಾಲು ಅಡಿ ಮರಳು ಮರಳು ಎಲ್ಲೂ ಸಿಕ್ಕಲ್ಲ ಕಣಪ್ಪ ಭಾರಿ ಕಷ್ಟ ಮರಳು ಸರ್ಕಾರದವ್ರು ಕಂಡುಬಿಟ್ರೆ ಇಳ್ದುಬಿಡ್ತಾರೆ ಮರಳು ತಗೋಕ್ಕಾಗಲ್ಲ ಅಂತ ಇದ್ದಾರಲ್ಲ ನಮ್ಮ ವೇಸ್ಟ್ ಬರುತ್ತೆ ನೋಡಿ ಜಮೀನುಗಳಲ್ಲಿ ಕಾಲುವೆಗಳ ಮುಖಾಂತರವಾಗಿ ಮರಳು ಬರುತ್ತಲ್ಲ ಆ ಮರಳನ್ನೇ ತಗೊಂಡು ಶೇಖರಣೆ ಮಾಡ್ಕೊಂಡು ಒಂದು ಅರ್ಧ ಅಡಿಯಿಂದ ಮುಕ್ಕಾಲು ಅಡಿ ಮರಳಾಕೋದು ಫಸ್ಟು ಒಂದು ಮೂರು ಮೀಟ್ರ್ ಮೂರು ಮೀಟ್ರ್ ಆಗಲಿಕ್ಕೆ ಒಂದು ಅರ್ಧ ಅಡಿಯಿಂದ ಮುಕ್ಕಾಲು ಮೀಟ್ರ್ ಮರಳಾಕೋದು ಮರಳ ಹಾಕಿದ್ಮೇಲೆ ಆ ಗಂಜಲ ಶೇಖರಣೆ ಆಗಿರುತ್ತಲ್ಲ ಆ ಗಂಜಲನ ಮರಳ ಮೇಲೆ ಹಾಕೋದು ಮರಳ ಮೇಲೆ ಹಾಕ್ಬಿಟ್ಟು ನಾವು ಏನೇ ತ್ಯಾಜ್ಯ ವಸ್ತುಗಳು ಸಿಕ್ಕಲಿ ಯಾವುದೇ ಸೊಪ್ಪು ಸಿಕ್ಕಲಿ ತ್ಯಾಜ್ಯ ವಸ್ತುಗಳು ಸಿಕ್ಕಲಿ ಏನೇ ಸಿಕ್ಕಲಿ ಅದ್ರ ಮೇಲೆ ಹಾಕೋದು ಅದ್ರ ಮೇಲೆ ಹಾಕಿ ಮತ್ತೆ ಅದಕ್ಕೆ ತಪ್ಪನ ಸಗಣಿ ಹಾಕೋದು ಒಂದು ಒಂದು ಲೆವೆಲ್ಗೆ ಒಂದು ಎರಡು ಇಂಚು ಸಗಣಿ ಹಾಕೋದು ಈ ರೀತಿಯಾಗಿ ಮತ್ತೆ ನಾವು ಮರಳ ಹಾಕೋದು ಮತ್ತೆ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಬೈ ಸ್ಟೆಪ್ ಮಾಡ್ಕೊಂಬಂದಾಗ ಒಂದು ಮೂರಡಿ ಅಂತರ ಬಂದಾಗ ಅದು ನಮಗೆ ನಾಲ್ಕರಿಂದ ಐದು ತಿಂಗಳಿಗೆ ಪೌಡ್ರು ಪೌಡ್ರ್ ಥರ ಹೋಯ್ತೆ ಬೆಳಿ ಯೂರಿಯಾ ಯಾವ ರೀತಿ ಯೂರಿಯಾ ಇರುತ್ತೆ ಆ ರೀತಿ ಮರಳ ರೂಪಿತವಾದ ಯೂರಿಯಾ ಆಗುತ್ತೆ ಅದನ್ನು ನಾವು ಹಾಕಿದಾಗ ಸಾರ್ವಜನಿಕ ಅಲ್ಲೇ ಸಾಕಾದಷ್ಟು ಉತ್ಪತ್ತಿಯಾಗಿರುತ್ತೆ ನಾವು ಗಿಡಗಳಕ್ಕೆ ಐ ನಾಲ್ಕರಿಂದ ಐದು ಕೆ ಜಿ ನಾಲ್ಕರಿಂದ ಐದು ಕೆ ಜಿ ಕುಟ್ಕೋದ್ರೆ ನಿಮ್ಮ ಯೂರಿಯಾ ಕೊಡೋ ಅಂಥ ಅವಶ್ಯಕತೆ ಇಲ್ಲ ನಾನು ಆಲ್ರೆಡಿ ಮಾಡ್ತಾಯಿದ್ದೀನಿ ಆರು ವರ್ಷದಿಂದ ಮಾಡ್ತಾಯಿದ್ದೀನಿ ಒಂದು ಪಾಯಿಂಟ್ ಯೂರಿಯಾನ ನಾನು ತರ್ತಾಯಿಲ್ಲ ಯಾಕೆ ನಮ್ಮಲ್ಲಿ ಗೊಬ್ಬರ ಮಾಡ್ಕೋಬಾರ್ದು ಕಬ್ಬು ಇದನ್ನೇ ಕೊಡ್ತೀರಾ ಸರ್ ಕಬ್ಬಿಗೆ ಫಸ್ಟ್ ನಾಟಿ ಮಾಡೋಕ್ಕೆ ಮಾತ್ರ ಕೊಡ್ತೀವಿ ಸರ್ ಅದನ್ನು ನಾಟಿ ಮಾಡೋಕೆ ಕೊಡ್ತೀವಿ ನನ್ನ ಸಾವಯವ ರೂಪದಲ್ಲಿ ಕಬ್ಬನ್ನ ಬೆಳೆಯೋಕ್ಕಾಗಲ್ಲ ಯಾವುದೇ ಕಾರಣದಲ್ಲಿ ಬೆಳೆಯೋಕ್ಕಾಗಲ್ಲ ಬೆಳಿಬೋದು ಯಾಕೆ ಬೆಳೆಯೋಕ್ಕಾಗಲ್ಲ ಬೆಳಿಬೋದು ಆದರೆ ನಮಗೆ ಇಳುವರಿ ಸಿಗಲ್ಲ ನಮಗೆ ಬೇಡಿಕೆ ಬೆಲೆ ಅಷ್ಟೇ ಇರುತ್ತೆ ಹೀಗೆ ಒಂದು ಸಾವಯವ ರೂಪದಲ್ಲಿ ಬೆಲ್ಲೆ ಮಾಡಿದಂಥ ಬೆಲ್ಲಕ್ಕೆ ನೀವು ಐದು ರೂಪಾಯಿ ಕೊಟ್ಟು ತಗೊಳ್ರಪ್ಪ ಒಂದು ಅಚ್ಚಿನ ಅಂದರೆ ಯಾರೂ ತಗೊಳ್ಳಲ್ಲ ಆದ್ದರಿಂದ ಅದು ನಮಗೆ ಆದಾಯ ಕಡಿಮೆ ಆದ್ದರಿಂದ ಅದನ್ನು ನಾವು ಕೆಮಿಕಲ್ಸಲ್ಲೇ ಮಾಡ್ತಾಯಿದ್ದೀವಿ ಕಬ್ಬನ್ನ ಇನ್ನು ಇತರೆ ಇವುಗಳನ್ನು ಮಾತ್ರ ನಾವು ಸಾವಯವದಲ್ಲಿ ಬೆಳಿತಾಯಿದ್ದೀವಿ ಆಮೇಲೆ ನಾನು ಏನು ಯೋಚನೆ ಮಾಡಿದೆ ಯಾಕೆ ನಾವು ಎರೆಹುಳು ತೊಟ್ಟಿ ಮಾಡಬಾರ್ದು ಎರೆಹುಳಿ ಗೊಬ್ಬರನೇ ನಾವು ತಯಾರು ಮಾಡಬಾರ್ದು ಅಂದ್ಬಿಟ್ಟು ಒಂದು ಎರೆಹುಳು ತೊಟ್ಟಿಗಳನ್ನ ನಾಲ್ಕು ಗುಂಡಿಗಳು ಮಾಡಿಸ್ತೀವಿ ಎರಡು ಮಾಡಿಸಿದ್ದೆ ಎರಡು ಸಾಕಂಗಿಲ್ಲ ಮತ್ತು ನಾನು ಎರಡು ಮಾಡಿಸ್ಕೊಂಡು ಅದರಲ್ಲಿ ಸಬ್ಸಿಡಿ ಸಿಗ್ತಿತ್ತು ನಾನು ತಗೊಳಕ್ಕೆ ಹೋಗಿಲ್ಲ ನಾನೇ ಮಾಡಿಸ್ಕೊಂಡು ನಾಲ್ಕು ತೊಟ್ಟಿಗಳು ಮಾಡಿಸ್ತೀವಿ ತೊಟ್ಟಿಗಳು ಮಾಡಿಸಿ ನಾನೇನು ಮಾಡಿದೆ ಆ ಎರೆಹುಳು ತೊಟ್ಟಿಗಳಕ್ಕೆ ಮಳೆ ಆಗಲಿ ಮತ್ತು ಬಿಸಿಲಾಗಲಿ ಬಿಡಬಾರ್ದು ನಾನು ರೈತ ಬಂದವ್ರಲ್ಲಿ ಹೇಳ್ಕೊಳ್ಳೋದು ಇಷ್ಟೇ ನೀವು ಎರೆಹುಳಿಗೆ ತೊಟ್ಟಿ ಕಡಿಸಿಬಿಡ್ತೀನಿ ಕಣಪ್ಪ ನಾವು ಈಗ ಗೊಬ್ಬರ ಹಾಕಿದ್ದೀವಿ ಬಿಟ್ಟುಬಿಟ್ಟಿದ್ದೀವಿ ಕಣಪ್ಪ ಹೋಗ್ಬೇಡಿ ಮೇಗಡೆ ಮಳೆ ನೀರು ಬಿಡಬಾರ್ದು ಮಳೆ ನೀರು ಬಿದ್ದಾಗ ಏನಾಗಿರುತ್ತೆ ಮಳೆ ನೀರು ತುಂಬಿಕೊಂಡಾಗ ಎರೆ ಹುಳು ಬದುಕೋದಿಲ್ಲ ಬಿಸಿಲು ಬಿಡಬಾರ್ದು ಅತಿಯಾದ ಬಿಸಿಲು ಬಿಡಬಾರ್ದು ಆದ್ದರಿಂದ ನಾವೇನು ಮಾಡೋದು ಮೇಲ್ಗಡೆ ಚಾವಣಿ ಮಾಡಿಸ್ತು ಎರಡಕ್ಕೂ ಚಾವಣಿ ಮಾಡಿಸಿದ್ದೀನಿ ಚಾವಣಿ ಮಾಡಿಸಿ ನೀವು ತೊಟ್ಟಿ ಮಾಡ್ತೀರಲ್ಲ ಹತ್ತಡಿ ಹತ್ತಡಿ ತೊಟ್ಟಿ ಮಾಡ್ತಿರಲ್ಲ ಒತ್ತಡಿ ಉದ್ದ ಎರಡು ಮೀಟ್ರ್ ಎರಡು ಮೀಟ್ರ್ ಆಗಲ್ಲ ತೊಟ್ಟಿ ಮಾಡ್ತಿರಲ್ಲ ಆ ತೊಟ್ಟಿಗಳಲ್ಲಿ ಸುತ್ತ ನೀವು ಟ್ರಂಚ್ ಮಾಡಿಸಿ ಏನು ಟ್ರಂಚು ಗಾರಿಯಲ್ಲಿ ಟ್ರಂಚ್ ಮಾಡಿಸಿ ನೀರು ನಿಂತಬೇಕು ಮೇಗಡೆ ಯಾಕೆ ನೀರು ನಿಂತಬೇಕು ಅಂದರೆ ಈ ಎರು ಆಗಲಿ ಇನ್ನೊಂದಾಗಲಿ ಯಾವುದೇ ಕೆಟ್ಟ ಹುಳುಗಳು ಅವ್ರಿಗೆ ಆ ರೀತಿ ಮಾಡಿಸಿ ನಾವು ಆಧುನೀಕರಣವಾಗಿ ಮಾಡಿಸ್ಕೊಂಡಾಗ ನಾವು ಒಂದು ಎರೆಹುಳಿನಲ್ಲಿ ಒಂದು ವರ್ಷಕ್ಕೆ ಇವತ್ತು ಹದಿನೈದರಿಂದ ಇಪ್ಪತ್ತು ಟನ್ ಗೊಬ್ಬರ ಮಾಡ್ತಾಯಿದ್ದೀವಿ ತುಂಬ ಬೇಡಿಕೆ ಇದೆ ನಮಗೆ ಸರ್ ಒಂದು ಬ್ಯಾಗು ನಮಗೆ ಸರ್ ಒಂದು ಬ್ಯಾಗು ಅಂತಾರೆ ನಾವು ಯಾವುದಕ್ಕೂ ಕೊಡಕ್ಕೆ ಹೋಗೋಲ್ಲ ಮಾರಾಟ ಹೋಯ್ತಾ ಇಲ್ಲ ನಮ್ಮ ತೆಂಗಿನ ಗಿಡ ನಮ್ಮ ಹಣ್ಣಿನ ಗಿಡಗಳು ನಮ್ಮ ಇರ್ತಕ್ಕಂಥ ಜಮೀನಿನಲ್ಲಿ ಇರ್ತಕ್ಕಂಥ ಮರಗಳಕ್ಕೆ ಅದನ್ನು ಉಪಯೋಗಿಸ್ತಾ ಇದ್ದೀವಿ ಆದ್ದರಿಂದ ನಾವು ಹಾಕಿದ ಆಲ್ದ ಮರ ಅಂತ ಇದ್ರೆ ಸಾಧ್ಯವಿಲ್ಲ ಆಧುನೀಕರಣವಾಗಿ ನಾವು ಹೊಸ 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 ತರಬೇತಿಗಳು ಪಡ್ಕೊಂಡು ತರಬೇತಿಗಳು ಬೇಕಾದಷ್ಟು ಸರ್ಕಾರದವ್ರು ಕೊಡ್ತಾ ಇದ್ದಾರೆ ಎಲ್ಲ ತರಬೇತಿಗಳನ್ನು ಪಡ್ಕೊಂಡು ಅವ್ರ ಜೊತೆಲಿ ಒಡಂಬಡಿಕೆ ಆಗಿ ನಾವು ಮಾಡ್ಕೊಂಡು ಹೋದಾಗ ರೈತ ನಿಜಕ್ಕೂ ಇಂಪ್ರೂವ್ಮೆಂಟ್ ಆಗಕ್ಕೆ ಸಾಧ್ಯ ಬಾನುಲಿ ಕೃಷಿ ಬೆಳಗು ಬಾನುಲಿ ಕೃಷಿ ಬೆಳಗುಣಿ ಮೈಸೂರು ಆಕಾಶವಾಣಿಯ ಕೃಷಿ ರಂಗ ಕಿಸಾನವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ ತಿಂಗಳ ಇಪ್ಪ ಬುಧವಾರ ಟಿ ನರಸೀಪುರ ತಾಲೂಕು ರಂಗಸಮುದ್ರದ ಆರ್ ಎಸ್ ರಮಾನಂದ ಹಾಗೂ ಎಂ ಎಸ್ ರಾಣಿ ದಂಪತಿಗಳ ಜಮೀನಿನಲ್ಲಿ ನಾನು ರಮಾನಂದ ನಾನು ರಾಣಿ ನಮ್ಮ ಜಮೀನಲ್ಲಿ ಬಾನುಲಿ ಕೃಷಿ ಬೆಳಕು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಎಲ್ಲರೂ ತಪ್ಪದೇ ಬನ್ನಿ ಮುಖ್ಯ ಅತಿಥಿಗಳು ಉಡುಪಿ ಜಿಲ್ಲೆ ಕುಂದಾಪುರದ ಕೃಷಿಕ ರವಿರಾಜ್ ಎನ್ಶೆಟ್ಟಿ ಜೈವಿಕ ಗೊಬ್ಬರದ ಬಳಕೆ ಪ್ರಾತ್ಯಕ್ಷಿಕೆ ಸಾವಯವ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟ ಬಾನುಲಿ ಕೃಷಿಕರ ಸಮ್ಮೇಳನ ಈ ಬಾರಿಯ ವಿಶೇಷ ಬನ್ನಿ ಈ ಬಾರಿಯ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ ಇದೇ ಇಪ್ಪತ್ಮೂರರಂದು ಬುಧವಾರ ಟಿ ನರಸಿಂಹಪುರ ತಾಲೂಕು ರಂಗಸಮುದ್ರದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳಗು ಬಾನುಲಿ ಕೃಷಿ ಬೆಳಗು ಬಾನುಲಿ ಕೃಷಿ ಬೆಳಗು ಚಿಕ್ಸ್ವಾಮಿಗಳ ಈಗ ಒಟ್ಟಿರೋದು ನಿಮಗೆ ಏಳು ಎಕರೆ ಹಾ ಹೌದು ಈಗ ಬರೀ ಎರಡೂವರೆ ಎಕರೆನಲ್ಲಿ ಮಾತ್ರ ಯಾಕೆ ಸಮಗ್ರ ಕೃಷಿ ಮಾಡ್ತಾ ಇದ್ದೀರಿ ಏಳು ಎಕರೆನಲ್ಲೂ ಮಾಡ್ಬೋದಿತ್ತಲ್ಲ ಸರಿಯಾ ನೋಡಿ ನಾವು ಏಳುವರೆ ಎಕರೆ ಸಮಗ್ರ ಕೃಷಿ ಬೇಸಾಯ ಊಟಾಗ ಕಬ್ಬು ನಾವು ಎಲ್ಲೂ ಹಾಕೋಕ್ಕಾಗಲ್ಲ ಜಾಗ ಎಲ್ಲ ಕಬ್ಬು ಬೇಕು ಕಬ್ಬು ಇಂಪಾರ್ಟೆಂಟ್ ಬೇಕು ಯಾಕೆ ಕಬ್ಬು ಬೇಕು ನಮಗೆ ಅಂದರೆ ವರ್ಷದ ಆದಾಯ ಅದು ಕಬ್ಬು ವರ್ಷದ ಆದಾಯ ಒಂದು ಫಿಕ್ಸೆಡ್ ರೇಟ್ ಎರಡು ಸಾವಿರದ ಎಂಟುನೂರ ಮೂವತ್ತೈದು ರೂಪಾಯಿ ಅಂದರೆ ಕಬ್ಬು ಹನ್ನೆರಡು ತಿಂಗಳು ತುಂಬಿತು ಹದಿಮೂರು ತಿಂಗಳು ತುಂಬಿತು ಅಂದರೆ ಕಬ್ಬು ಕಟ್ಟಿಂಗ್ ಆಗಿರುತ್ತೆ ಅದು ಇಲ್ಲಾಂದರೆ ಆಲೆ ಮನೆಯವರು ಎರಡು ಸಾವಿರದ ಇನ್ನೂರು ರೂಪಾಯಿಗೆ ತಗೋತಾವ್ರೆ ಒಂದು ಟನ್ ಕಬ್ಬು ಕಟ್ಟಿಂಗ್ ಚಾರ್ಜು ಊಡ ಚಾರ್ಜು ಎಲ್ಲ ಅವ್ರದೇ ನಮ್ಗೆ ಯಾಕೆ ನಾವು ಯಾಕೆ ಹೋಗಬಾರ್ದು ಎಲ್ಲನೂ ಸಮಗ್ರ ಕೃಷಿ ಬೇಸಾಯ ಮಾಡ್ಕೊಬಿಟ್ಟಾಗ ನಮಗೆ ಕಬ್ಬಿನ ಆದಾಯ ಕಮ್ಮಿ ಆಗ್ಬಿಡುತ್ತಲ್ಲ ಆಮೇಲೆ ಸಮಗ್ರ ಕೃಷಿ ಬೇಸಾಯ ಅಂದರೆ ಕೆಲವು ತಪ್ಪು ತೊಳ್ಕೊಂಡು ಬಿಡ್ತಾರೆ ಸರ್ ತೆಂಗಿನ ತೋಟದಲ್ಲಿ ಬರೋದಿಲ್ಲ ತಪ್ಪು ಸರ್ ಅದು ನಾವು ಸಾವಯವ ರೂಪದಲ್ಲಿ ಮೂರರಿಂದ ನಾಲ್ಕು ಐದು ವರ್ಷ ಆ ಮಣ್ಣಿನ ಜೊತೆಲಿ ಬೆರೆತು ಸಾಕಾದಷ್ಟು ಕೊಟ್ಟಿಗೆ ಗೊಬ್ಬರ ಸಾಕಾದಷ್ಟು ಹಸಿರು ಸೊಪ್ಪು ಸಾಕಾದಷ್ಟು ನೀವು ಈ ಎರೆಹುಳು ಗೊಬ್ಬರ ಹಿಂಡಿ ಇದನ್ನು ಮಿಶ್ರಣ ಮಾಡ್ಕೊಂಡು ಭೂಮಿಯನ್ನು ಉಳುಮೆ ಮಾಡ್ಕೊಂಡು ಭೂಮಿಯನ್ನು ಅತಡಿ ತಗೊಂಬಂದ್ಬಿಟ್ರೆ ನೀವು ಯಾವ ರೀತಿ ನೀವು ರಾಸಾಯನಿಕದಲ್ಲಿ ಬೆಳಿತೀರಿ ಅದರಿಂದ ಉನ್ನತವಾಗಿ ಬೆಳಿಬೋದು ಸಾವಯವದಲ್ಲಿ ಆದ್ದರಿಂದ ನಾವು ತೆಂಗು ಬೇಕು ಕಬ್ಬು ಬೇಕು ಬಾಳೆನೂ ಬೇಕು ಮತ್ತು ಐನುಗರಕೆನೂ ಬೇಕು ವರ್ಷಕ್ಕೆ ಸಂಪಾದನೆ ಮಾಡ್ತಾಯಿದ್ರಿ ಸರ್ ಈಗ ನಾನು ಕಳೆದ ಒಂದು ಹತ್ತು ವರ್ಷದ ಹಿಂದೆ ಸಾವಯವ ರೂಪದಲ್ಲಿ ಹೋಗಿದೆ ನಮ್ಮ ಅಪ್ಪ ನಮ್ಮ ತಂದೆ ಏನು ಮಾಡ್ತಿದ್ರು ಅದನ್ನೇ ಮಾಡಿಕೊಂಡು ನಾನು ಸಮಗ್ರ ಕೃಷಿ ಬೇಸಾಯಕ್ಕೆ ಹೋಗಿದೆ ಇದರಿಂದ ಎರಡರಿಂದ ಎರಡೂವರೆ ಲಕ್ಷ ರೂಪಾಯಿ ನಮಗೆ ಸಿಕ್ಕದೇ ದೊಡ್ಡ ಆದಾಯ ಆಯ್ತಿತ್ತು ಸರ್ ಅಷ್ಟು ಜಮೀನಲ್ಲಿ ಇವತ್ತು ನಾವು ನಮ್ಮ ಇವತ್ತಿನ ಮಟ್ಟಕ್ಕೆ ಇವತ್ತಿನ ವೈಜ್ಞಾನಿಕ ಪ್ರಕಾರವಾಗಿ ನಾವು ಮಾಡೋದ್ರಿಂದ ಇವತ್ತು ನನಗೆ ಹತ್ತರಿಂದ ಹನ್ನೆರಡು ಹದಿಮೂರು ಲಕ್ಷ ರೂಪಾಯಿ ಸಿಗ್ತಾಯಿದೆ ಸರ್ ಇವತ್ತು ನನ್ನ ಮಕ್ಕಳು ಹೇಳ್ತಾ ಇದ್ದಾರೆ ಇಲ್ಲಪ್ಪ ಇದು ಸಾಲದು ನಾವು ಇನ್ನೂ ನಮ್ಮ ಎಜುಕೇಷನ್ ಮುಗಿಸ್ಕೊಂಡು ಬಂದಮೇಲೆ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷಕ್ಕೆ ಆದಾಯಕ್ಕೆ ಹೋಗಬೇಕು ನಾವು ಪ್ರತಿ ತಿಂಗಳು ನಾವು ಕನಿಷ್ಠ ಅಂದರೂ ಐದರಿಂದ ಆರು ಲಕ್ಷಕ್ಕೆ ಹೋಗಬೇಕು ಕಣಪ್ಪ ಅಂದರೆ ನಾನು ಹೆಂಗ್ರಪ್ಪ ಹೋಗೋದು ಇರೋದೇ ಇಷ್ಟು ಜಮೀನು ಇಷ್ಟು ಇನ್ನೂ ಜಮೀನು ತಗೊಳಕ್ಕಾಗಲ್ಲ ಇವತ್ತಲ್ಲಿ ಎಪ್ಪತ್ತು ಲಕ್ಷ ಎಂಬತ್ತು ಲಕ್ಷ ಒಂದು ಕೋಟಿ ರೂಪಾಯಿ ಒಂದು ಎಕರೆ ಜಮೀನು ನಮ್ಮಲ್ಲಿ ಮಾರಾಟ ನಡೀತಾ ಇದೆ ಇನ್ನೂ ನಾವು ಜಮೀನು ತಗೊಳ್ಳೋದೆಲ್ಲ ಸುಳ್ಳು ನೀವು ಚೆನ್ನಾಗ್ ವಿದ್ಯಾವಂತರಾಗಿ ಹೋಗಿ ಅಂತ ನಾನು ಒಂದು ಇದ್ದೀನಿ ಸರ್ ನಿಮ್ಮ ಜೊತೆಲಿ ನನ್ನ ಮಗನ ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ಸಂಬಳ ಸಿಗುತ್ತೆ ಅಂದರೆ ನಾನು ಕೈಸಲ್ಲ ನಾನು ಡ್ಯೂಟಿ ಕೈಸಲ್ಲ ಸರ್ ನಾನು ನಾನು ವ್ಯವಸಾಯಕ್ಕೆ ಕರ್ಕೊತೀನಿ ಅವನ್ನ ಯಾಕೆ ಯಾಕೆ ಅಂತ ನೀವು ಕೇಳಿ ಯಾಕೆ ಅಂದರೆ ಒಂದು ವ್ಯವಸಾಯಕ್ಕೆ ಕರ್ಕೊಂಡಾಗ ಒಂದು ಜೀಪ್ ಮಾಡ್ಕೊಳ್ಳೋದು ಸರ್ ನಾವೇ ದಿನ ಎರಡು ಸಾವಿರ ಕಂತೆ ಸೊಪ್ಪು ಕೊತ್ತಮರಿ ಸೊಪ್ಪು ಮೂರು ರೂಪಾಯಿ ಕಮ್ಮಿ ಅಂತೂ ಆಗಲ್ಲ ಹತ್ತು ಇರುತ್ತೆ ಮೂರು ರೂಪಾಯಿ ಕಮ್ಮಿ ಆಗಲ್ಲ ಎರಡು ಸಾವಿರ ತಗೊಂಡೋದ್ರೆ ಆರು ಸಾವಿರ ರೂಪಾಯಿ ಸಿಕ್ತು ಕೊತ್ತಂಬುರಿ ಸೊಪ್ಪು ಅದೇ ನಿಮಗೆ ಸಬ್ಸಿಗೆ ಸೊಪ್ಪು ಸೊಪ್ಪುಗಳಲ್ಲಿ ಒಂದು ಐದು ಸಾವಿರ ರೂಪಾಯಿ ಸಂಪಾದನೆ ಒಂದು ಮಿನಿ ಡೈರಿ ಮಾಡ್ಕೊಂಡು ಒಂದು ಮೂವತ್ತರಿಂದ ಒಂದು ಐವತ್ತು ಲೀಟ್ರ್ ಆಲ್ಮೋಸ್ಟ್ ಸಂಪಾದನೆ ಮಾಡೋದು ಬೆಳಗ್ಗೆ ಐವತ್ತು ಲೀಟ್ರ್ ಸಂಜೆ ಐವತ್ತು ಲೀಟ್ರ್ ನೂರು ರೂಪಾಯಿ ಯಾರು ಎಣ್ಣೆ ಕೊಡಲ್ವಲ್ಲ ಸ್ವಾಮಿ ಯಾಕೆ ಸರ್ ನೋಡಿ ಇನ್ನು ಕಳೆದ ಹತ್ತು ವರ್ಷ ಕಳೆದ ಮೇಲೆ ಇದೇ ರೈತ ಒಬ್ಬ ಡಾಕ್ಟ್ರಲ್ಲಿ ಒಬ್ಬ ಇಂಜಿನಿಯರ್ ಅಲ್ಲಿ ಏನು ಮಾಡೋಕ್ಕಾಗಲ್ಲ ಅದೇ ರೈತನ ಇವತ್ತು ಇದು ಚಕ್ರ ಸರ್ ಜೀವನ ಚಕ್ರ ಇದು ಇವತ್ತು ಕೆಳಗಡೆ ಉಂಟಾಗಿದೆ ನಾಳೆ ಮೇಲುಗಡೆ ಬಂದೇ ಬರುತ್ತೆ ಖಂಡಿತವಾಗಿ ರೈತರ ಮಕ್ಕಳು ಏನು ಹುಡುಕೆ ಬಂದು ಕೊಡ್ತಾರೆ ಇವತ್ತು ಟಮಟ ಇದೆ ನೋಡಿ ಸರ್ ಟಮಟ ಈ ರೀತಿ ರೈತನಿಗೆ ಪ್ರತಿ ವರ್ಷ ನಾಲ್ಕು ಬಾರಿ ಎರಡು ಬಾರಿ ಸಿಕ್ಬಿಟ್ರೆ ಅದೇ ರೈತ ಒಬ್ಬ ಕೋಟ್ಯಾಧಿಪತಿ ಯಾಕೆ ರೈತನಿಗೆ ಏನು ಕೊಡೋಲ್ಲ ಎಲ್ಲ ಸೌಲಭ್ಯವೂ ಇದೆ ರೈತರಲ್ಲಿ ತಪ್ಪು ಕಲ್ಪನೆ ಇದು ರೈತರಿಗೆ ಏನು ಕೊಡಲ್ಲ ಅನ್ನೋದು ತಪ್ಪು ಕಲ್ಪನೆ ನೋಡಿ ಸರ್ ಯಾರು ಹೆಣ್ಮಕ್ಳು ಈಗ ಕೂಲಿ ಕೈಸಕ್ಕೆ ಹೋಗಲ್ಲ ಯಾರು ಮನೇಲಿ ಪ್ರತಿಯೊಬ್ಬರ ಮನೇಲೂ ಟಿ ಇದೆ ಪ್ರತಿ ಮನೇಲೂ ರೇಡಿಯೋ ಇದೆ ಪ್ರತಿಯೊಬ್ಬರ ಮನೇಲೂ ನಲ್ಲಿಗಳಿವೆ ಪ್ರತಿಯೊಬ್ಬರ ಇವಾಗ ಪೇಪರ್ ಬರುತ್ತೆ ಇವತ್ತು ರೈತರ ಮನೆಗೆ ಪೇಪರ್ ಬರ್ತಾ ಇದೆ ನ್ಯೂಸ್ ಪೇಪರ್ ನೋಡ್ತಾರೆ ಪ್ರತಿ ಮನೆಯವರು ಆಗ ಒಬ್ಬ ರೈತ ಸ್ನಾನ ಮಾಡ್ಬೇಕಾದ್ರೆ ಎಂಟು ದಿನ ಬೇಕಾಗಿತ್ತು ಪ್ರತಿ ನಿತ್ಯ ಸ್ನಾನ ಮಾಡ್ತಾನೆ ಬೆಳಗ್ಗೆ ಸ್ನಾನ ಮಾಡ್ತಾನೆ ಸಂಜೆ ಸ್ನಾನ ಮಾಡ್ತಾನೆ ರೈತ ಇನ್ನೇನು ಸೌಲಭ್ಯ ಬೇಕು ರೈತನಿಗೆ ಅವ ಬೆಳೆದು ಅವ ಸಾವಯವ ರೂಪದಲ್ಲಿ ಅವನು ತಿನ್ನೋಂಥ ರೈತ ರೈತ ಬಡವನಲ್ಲ ನಮ್ಮ ತಪ್ಪು ಕಲ್ಪನೆ ರೈತ ಬಡವ ಅನ್ನೋದು ಕಳೆದ ಇನ್ನು ಹತ್ತು ವರ್ಷ ಹದಿನೈದು ವರ್ಷ ಕಳೆದ ಮೇರೆ ಸಹ ರೈತನಿಗೆ ಹೆಣ್ಣು ಹುಡುಕಿ ಕೊಡ್ತಾರಾ ಸರ್ ಭಾಳ ಸೊಗಸಾಗಿ ಮಾತಾಡ್ತೀರಿ ಚಿಕ್ ಸ್ವಾಮಿಗಳೇ ಭಾಳ ಸಂತೋಷ ಹೆಚ್ಚಿನ ಮಾಹಿತಿಯನ್ನು ನಿಮ್ಮಿಂದಲೇ ನೇರವಾಗಿ ನಮ್ಮ ಕೇಳುಗರು ಪಡ್ಕೋಬೇಕು ಅಂತಾದರೆ ಸಂಪರ್ಕ ಮಾಡೋದಕ್ಕೆ ನಿಮ್ಮ ಮೊಬೈಲ್ ಸಂಖ್ಯೆ ಏನು ಹೇಳ್ಬೋದೆ ಹೇಳ್ಬೋದು ಸರ್ ಎಂಬತ್ತೇಳು ಇಪ್ಪತ್ತೆರಡು ಎಂಬತ್ತೈದು ತೊಂಬತ್ನಾಲ್ಕು ಇಪ್ಪತ್ತು ಇನ್ನೊಮ್ಮೆ ಹೇಳ್ತೀರಾ ಹೇಳ್ತೀನಿ ಸರ್ ಎಂಬತ್ತೇಳು ಇಪ್ಪತ್ತೆರಡು ಎಂಬತ್ತೈದು ತೊಂಬತ್ನಾಲ್ಕು ಇಪ್ಪತ್ತು ಇನ್ನೂ ಸರಿ ಹೇಳ್ಬಿಡಿ ಸರ್ ಎಂಬತ್ತೇಳು ಇಪ್ಪತ್ತೆರಡು ಎಂಬತ್ತೈದು ತೊಂಬತ್ನಾಲ್ಕು ಇಪ್ಪತ್ತು ಒಳ್ಳೇದು ಚಿಕ್ಕ ಇದುವರೆಗೂ ಸಮಗ್ರ ಕೃಷಿಯ ನಿಮ್ಮ ಅನುಭವಗಳನ್ನು ಬಹಳ ಸೊಗಸಾಗಿ ಘಂಟಾ ಘೋಷವಾಗಿ ಹಂಚಿಕೊಂಡ್ರಿ ಒಳ್ಳೇದಾಗ್ಲಿ ನಮಸ್ಕಾರ ಸರ್ ಎಲ್ಲ ರೈತರಿಗೂ ಮಾದರಿಯಾಗಿರಿ ನಮಸ್ಕಾರ ನಮಸ್ಕಾರ ಸರ್ ಥ್ಯಾಂಕ್ ಯು ಸರ್